ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಧುರಸ್ಮಿತಾ ಚಕ್ರವರ್ತಿ. ನಿಮಗೆಲ್ಲ ವಾಯುವ್ಯ ಸಾಂಸ್ಕೃತಿಕ ಕೇಂದ್ರ ಪೋರ್ಟ್ಲೆಂಡ್ ಪರವಾಗಿ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇತ್ತೀಚೆಗೆ ಅಮೆರಿಕದಲ್ಲಿ ನಡೆದ 2021 ನಾವಿಕ ವಿಶ್ವ ಕನ್ನಡ ಸಂವೇಶದಲ್ಲಿ ನಾವು ಪ್ರದರ್ಶಿಸಿದ ತ್ಯಾಗಶೀಲ ಶ್ರೀ ರಾಮಚಂದ್ರ ಕಥಾನಕದ ಜಾಗತಿಕ ಬಿಡುಗಡೆಗೆ ನಿಮಗೆಲ್ಲ ಆದರದ ಸ್ವಾಗತ. ಈ ಕಥಾನಕವನ್ನು ಧ್ಯೇಯಭರಿತ ಹೊಸ ನೋಟ ಎಂದು ವರ್ಗೀಕರಿಸಿದ್ದೇವೆ. ಹಾಗಂದರೇನು? ರಾಮಾಯಣದಂಥ ಉದ್ಗ್ರಂಥಗಳು ಅನಂತ ಗ್ರಹಿಕೆಗಳ ಆಗರ, ಜೀವನದ ಪಾಠಗಳ ಭಂಡಾರ. ನಾವು ಇದರಲ್ಲಿನ ಒಂದು ಗ್ರಹಿಕೆಯನ್ನು ಮತ್ತೆ ಅದರ ಒಡಗೂಡಿದ ಧ್ಯೇಯವನ್ನು ಕಥಾನಕದ ಮೂಲಕ ಹಂಚಿಕೊಳ್ಳಲು ಪ್ರಯತ್ನಿಸಿದ್ದೇವೆ. ಇದನ್ನು ಮನಸ್ಸಿಲಿಟ್ಟುಕೊಂಡು ನೋಡಿ, ಆನಂದಿಸಿ. ನಿಮ್ಮ ಅನಿಸಿಕೆಯನ್ನು ಲೈವ್ ಚಾಟ್ನಲ್ಲಿ ದಯವಿಟ್ಟು ಹಂಚಿಕೊಳ್ಳಿ. ಆಂಗ್ಲದಲ್ಲಿ ಸಬ್ಟೈಟಲ್ಸ್ ಒಡಗಿಸಿದ್ದೇವೆ. ದಯವಿಟ್ಟು ನಮ್ಮ VSK ಪೋರ್ಟ್ಲ್ಯಾಂಡ್ ಯೂಟ್ಯೂಬ್ ಚಾನಲಿನ ಸದಸ್ಯರಾಗಿ ಇನ್ನು ನೋಡಿ. ತ್ಯಾಗಶೀಲ ಶ್ರೀರಾಮಚಂದ್ರ, ನಮಸ್ಕಾರ. ನಮಸ್ಕಾರ. ಮೈ ನೇಮ್ ಇಸ್ ಮಧುರಸ್ಮಿತಾ ಚಕ್ರವರ್ತಿ. ಆನ್ ಬಿಹಾಫ್ ಆಫ್ ವಾಯುವ್ಯ ಸಾಂಸ್ಕೃತಿಕ ಕೇಂದ್ರ, ಐ ವುಡ್ ಲೈಕ್ ಟು ವಿಶ್ ಯು ಆಲ್ ಅ ವೆರಿ ಹ್ಯಾಪಿ ಅಂಡ್ ಪ್ರಾಸ್ಪರಸ್ ಕನ್ನಡ ರಾಜ್ಯೋತ್ಸವ. We had the honor of presenting our play Tyagashila Shri Ramachandra recently at the 2021 Navika Vishwa Kannada Samvesha. Today we would like to welcome you all to the worldwide release of this kathanaka. We have categorized this play as an off-path interpretation of Ramayana with a compelling moral message. What do we mean by that? Ramayana is an epic with limitless perceptions and endless learnings. VSK Portland is bringing to you one such alternate perspective of this great epic with its associated learnings. Please enjoy the show with that in mind. This is a live event, so please do share your opinion in the chat window. English subtitles are provided. Do not forget to subscribe to our VSK Portland YouTube channel and enjoy the show. ತ್ಯಾಗಶೀಲ ಶ್ರೀರಾಮಚಂದ್ರ, ನಮಸ್ಕಾರ. ಶ್ರೋತೃ ಬಾಂಧವರಿಗೆ ನಮಸ್ಕಾರಗಳು. ನನ್ನ ಹೆಸರು ಗೀತಾರಾಮ್. ವಾಯುವ್ಯ ಸಾಂಸ್ಕೃತಿಕ ಕೇಂದ್ರದ ಮೂರನೆಯ ಕೊಡುಗೆಯಾದ ತ್ಯಾಗಶೀಲ ಶ್ರೀ ರಾಮಚಂದ್ರ ಪ್ರಸಂಗಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಆಸಕ್ತಿಯುಳ್ಳವರು ನಮ್ಮ ಸೀತಾಯಣ ಮತ್ತು ಭೀಷ್ಮ ದುರಂತ ಕಥಾನಕಗಳನ್ನು ಯೂಟ್ಯೂಬ್ನ VSK ಪೋರ್ಟ್ಲ್ಯಾಂಡ್ ಚಾನೆಲ್ನಲ್ಲಿ ನೋಡಬಹುದು. ನಮ್ಮ ಪ್ರಸಂಗ ಹರಿಕಥೆಯ ಮತ್ತು ನಾಟಕದ ಸಮ್ಮಿಶ್ರಣ. ಕಾಲಕ್ಕೆ ತಕ್ಕಂತೆ ನಾವು ಇಲ್ಲಿ ಬೇರೆ ಬೇರೆ ಭಾಷೆಗಳನ್ನು ಅಳವಡಿಸಿದ್ದೇವೆ. ಸೂತ್ರಧಾರಿಯಾಗಿ ನಾನು ಹರಿಕಥೆಯ ಮಾದರಿಯಲ್ಲಿ ಕಥೆಯ ಹಿನ್ನೆಲೆ ಮತ್ತು ಮುಂಬರಲಿರುವ ಕಥೆಗೆ ಚೌಕಟ್ಟು ಹಾಕಿ ಬಿಟ್ಟುಕೊಡುತ್ತೇನೆ. ಅರ್ಥಧಾರಿಗಳು ಕಥೆಯನ್ನು ನಾಟಕದ ಶೈಲಿಯಲ್ಲಿ ವ್ಯಾಖ್ಯಾನ ಮಾಡುತ್ತಾರೆ. ಎಲ್ಲರಿಗೂ ತ್ಯಾಗಶೀಲ ಶ್ರೀರಾಮಚಂದ್ರ ಕಥಾನಕಕ್ಕೆ ಸ್ವಾಗತ. ಶ್ರೀರಾಮಚಂದ್ರ ಅಯೋಧ್ಯೆಗೆ ಬಂದು ನೆಲೆಸಿದ್ದಾಯಿತು. ರಾಜನಾಗಿ ಪಟ್ಟಾಭಿಷೇಕವು ವಿಜೃಂಭಣೆಯಿಂದಾಯಿತು. ತಾಳ್ಮೆ ಒಲುಮೆ ಸಂಯಮದ ಸಾಕಾರ ಮೂರ್ತಿಯಾದ ವೈದೇಹಿ ಶ್ರೀರಾಮನ ಕೈ ಹಿಡಿದು 14 ವರ್ಷ ಸಂದಿದ ನಂತರ ಪಟ್ಟದ ನಾಣ್ಯದಳು. ಸ್ವಯಂವರದಲ್ಲಿ ಶ್ರೀರಾಮನನ್ನು ಚುನಾಯಿಸುವ ತಪ್ಪೊಂದು ಬಿಟ್ಟರೆ ಯಾವುದೇ ಅಪರಾಧ ಮಾಡದೆ 14 ವರ್ಷ ಏಕಾಂತ ಕಾರಾಗೃಹ ಅನುಭವಿಸಿದ ಸೀತೆಗೆ ಈಗ ನೆಮ್ಮದಿ ದೊರಕಿತ್ತು. ಈ ಎಲ್ಲ ಸಂಭ್ರಮದ ಮಧ್ಯದಲ್ಲಿ ಸೀತೆ ಗರ್ಭಿಣಿಯಾದಳು. ಪ್ರಸೂತಿಯ ಕಾಲ ಸಮೀಪಿಸುತ್ತಿದ್ದಂತೆ ಸೀತೆಗೆ ಒಮ್ಮೆ ವಾಲ್ಮೀಕಿ ಮುನಿನಾಥನ ಆಶ್ರಮಕ್ಕೆ ಹೋಗಿ ಹಿರಿಯರಾದ ಋಷಿಪತ್ನಿಯರಿಂದ ಆಶೀರ್ವಾದ ಪಡೆದು ಬರುವ ಇಚ್ಛೆಯನ್ನು ರಾಮನಲ್ಲಿ ವ್ಯಕ್ತಪಡಿಸುತ್ತಾಳೆ. ರಾಮನು ರಾಜಕಾರ್ಯದಿಂದ ಜರ್ಜರಿತನಾದವನು. ಸಮಯಾವಕಾಶವಿಲ್ಲದೆ ಇಂದಲ್ಲ ನಾಳೆ ಕರೆದುಕೊಂಡು ಹೋಗುತ್ತೇನೆಂದು ಆಶ್ವಾಸನೆ ಕೊಟ್ಟಿದ್ದ. ಹೀಗೆ ಜೀವನ ರಾಜ್ಯಭಾರ ಎಲ್ಲವೂ ಯಾವುದೇ ತರಹದ ವ್ಯಾಜ್ಯ ಇಲ್ಲದೆ ನಿರಾತಂಕವಾಗಿ
ನಿರ್ವಿಘ್ನವಾಗಿ ನಡೆಯುತ್ತಿತ್ತು. ಆದರೆ ಸೀತೆಯ ಈ ಅಲ್ಪಾವಧಿಯ ಸ್ವರ್ಗೀಯ ಜೀವನದ ವಾತಾವರಣ ಛಿದ್ರ ಛಿದ್ರ ಆಗಲಿತ್ತು. ಶ್ರೀರಾಮ ಚಿಂತಾಕ್ರಾಂತನಾಗಿ ತನ್ನ ಆಸ್ಥಾನದಲ್ಲಿ ಆಸನಾರೂಢನಾಗಿದ್ದಾನೆ. ವಿಧಿಯ ವಿಕಟ ಅಟ್ಟಹಾಸ ಕೇಳಿಬರುತ್ತಿದೆ. ನಾನು ಶ್ರೀರಾಮಚಂದ್ರ ಸಾರ್ವಭೌಮ, ನಾರದ ಮುನಿಗಳು ಅರುಹಿರುವ ಷೋರಶ ಗುಣಲಕ್ಷಣಗಳ ಅಕಾಲ ಮೂರ್ತಿ, ಸಕಲರ ಮನೋಕಾಮಿಕ ಅರಿತು ವರ್ತಿಸುವ, ಪ್ರಜಾವರ್ಗದವರನ್ನು ನನ್ನ ಕುಟುಂಬದವರಂತೆಯೇ ಕಾಪಾಡುವವ, ನನ್ನ ಸಂಸಾರಕ್ಕೂ ನನ್ನ ಪ್ರಜಾವರ್ಗದವರಿಗೂ ಒಂದು ಎಲ್ಲಿನಷ್ಟು ಅಂತರವಿಲ್ಲದಂತೆ ವರ್ತಿಸುವ ನ್ಯಾಯ ಪರಿಪಾಲಕ. ನನ್ನದೇನಿದೆ ಇಲ್ಲಿನ ಅಪರಾಧ? ನನ್ನ ಸ್ಫುಟವಾದ ಸಚ್ಚರಿತ್ರ ಪಠನದ ಮೇಲೆ ಈ ಮನಿಲದ ಮಾನತೆ ಯಾಕೆ ಅಂಟಿದೆ? ನಿಷ್ಕಳಂಕನು, ನಿಷ್ಕಾಮಿಕನು, ನೈರ್ಮಲ್ಯದ ಪ್ರತೀಕನಾದ ನನಗೇಕೆ ಈ ಅಪವಾದ? ಹೌದು, ಅಪವಾದ ನನ್ನ ಬಗ್ಗೆ, ನನ್ನ ಶೀಲ ವರ್ತನೆ ಬಗ್ಗೆ. ದೂತನಿಂದ ಅರಿತೆ ಜನರು ನನ್ನನ್ನು ಹಗುರವಾಗಿ ಹೀಯಾಲಿಸಿ ಮಾತನಾಡುತ್ತಿದ್ದಾರೆ. ಜನಿಸಿದೊಡನೆಯೇ ತ್ಯಜಿಸಲ್ಪಟ್ಟವನನ್ನು ಬಳಸಿ ರಕ್ಕಸ ರಾಜ ರಾವಣನ ತೊಡೆಯನ್ನು ಅಲಂಕರಿಸಿದವನನ್ನು, ಅಗ್ನಿದೇವನು ಹೇಸಿ ಮುಟ್ಟದವನನ್ನು ಸ್ವೀಕರಿಸಿ ಮತ್ತೆ ಮಹಾರಾಣಿಯ ಪಟ್ಟಕ್ಕೇರಿಸಿದ್ದಾನೆ ಈ ನಮ್ಮ ಮಹಾರಾಜ. ಒಬ್ಬ ರಾಜನಾಗಿ ಹೆಣ್ಣಿನ ಮೋಹಪಾಶಕ್ಕೆ ಬಲಿಯಾದವನು ನಮಗೆ, ನಮ್ಮ ಪರಂಪರೆಗೆ ಯಾವ ತರಹದ ಆದರ್ಶವಿತ್ತಾನು? ರಾಮ ಏನೇ ಮಾಡಲಿ, ನನ್ನ ಹೆಂಡತಿ ಹಾಗೆ ಮಾಡಿದ್ದರೆ ನಾನು ಮನೆಗೆ ಅವನು ಸೇರಿಸುತ್ತಿರಲಿಲ್ಲ ಎಂದೆಲ್ಲ. ಏನು ಆಯಿತು? ಯಾಕೆ ಹೀಗೆ? ಯಾಕೆ ಸಣ್ಣವರು ಗಾಂಭೀರ್ಯತೆಯ ಗ್ರಾಹ್ಯವಿಲ್ಲದೆ ದೊಡ್ಡ ಅಪರಾಧ ಮಾಡಿದರೂ ಸಮಾಜ ಸಹಿಸುತ್ತದೆ? ಅವಿದ್ಯಾವಂತರು, ಅವಿವೇಕಿಗಳು, ಸಂದರ್ಭದ ಪೂರ್ಣ ಹಿನ್ನೆಲೆ ಅರಿಯದವರು ಬಡಬಡಿಸಿದನ್ನು ದುರ್ವಿದ್ಯಾ ಸಾಧಕರು ತಮ್ಮ ದುರುದ್ದೇಶದ ಕಾರ್ಯ ಸಾಧಕನೇ ಉಪಯೋಗಿಸುತ್ತಾರೆ. ಔನ್ಯತ್ಯದಲ್ಲಿ ನೀ ಏಕಾಂಗಿ ರಾಮ, ನೀ ಒಬ್ಬನೇ. ಹೌದು ಹೌದು, ನಿನ್ನಂಥವರು ಉತ್ತಮರು, ಮೇಲಿರುವವರು, ಲೋಕಕ್ಕೆ ಆದರ್ಶವನ್ನೀಯವರು. ಒಂದು ಸಣ್ಣ ಅಪರಾಧ ಮಾಡಿದರೂ ಅದು ಬೆನ್ನು ಬೆಳೆದ ಬೇತಾಳದಂತೆ ಬಂದು ನಿನ್ನನ್ನು ನುಂಗುತ್ತದೆ, ರಾಮ ನಿನ್ನ ಧ್ವಂಸ ಮಾಡುತ್ತದೆ. ಇದರ ಪರಿಹಾರಕ್ಕೆ ಒಂದೇ ಮಾರ್ಗ, ನುಂಗಿದ ಹೆಬ್ಬಾವಿನ ಹೊಟ್ಟೆ ಸೀರುವುದು, ಅಂಟಿದ ಅಪವಾದವ ಕಿತ್ತೊಗೆಯುವುದು. ಶ್ರೀಮನ್ನಾರಾಯಣನ ಅಪರವತಾರಿ ಶ್ರೀರಾಮಚಂದ್ರ, ನಿನ್ನ ಅವತಾರದ ಅವಧಿ ಮುಗಿಯುತ್ತಾ ಬಂತು. ಧರ್ಮ ದುರಂಧರ ಶ್ರೀರಾಮ, ನಿನ್ನ ಕಾಲ ಸನ್ನಿಹಿತವಾಗುತ್ತಾ ಬಂತು. ಇಹದ ಮೋಹ ಬಿಡು, ನಿನ್ನ ಸ್ವಸ್ಥಾನಕ್ಕೆ ಮರಳು ರಾಮ. ತ್ಯಾಗಶೀಲ ರಾಮ, ತ್ಯಜಿಸು ತ್ಯಜಿಸು ಈ ದರಿದ್ರಿಯ ಮೋಹ, ಈ ದರಿದ್ರಿ ಪುತ್ರಿಯ ಮೋಹ ತ್ಯಜಿಸು ರಾಮ, ತ್ಯಜಿಸಿ ಮರಳಿ. ಅಣ್ಣ, ಬರ ಹೇಗೆ ಕಳಿಸಿದೀಯ? ಈ ಅಹೋರಾತ್ರಿ ಅಯೋಧ್ಯ ಸಿಂಹಾಸನಾಧಿಪತಿಯಾದ ನೀನು ಚಿಂತಾಕ್ರಾಂತನಾಗಿ ಕುಳಿತಿರುವುದು ನೋಡಿದರೆ ಎದೆಗೆ ತುಂಬಾ ವೇದನೆಯಾಗುತ್ತದೆ. ಅಗ್ರಜನೆ, ನಿನ್ನ ಈ ಮನಃಕ್ಕೆ ಏನು ಕಾರಣ? ಲಕ್ಷ್ಮಣ, ಅನುಜ, ಏನು ಹೇಳಿ, ಏನು ಎನ್ನಯ್ಯ ಬವಣಯ್ಯ? ಒಂದು ಚಿಕ್ಕ ಆಸೆಯ ಸಮವಿನ ಆವರ್ತನೆಯಲ್ಲಿ ಸಿಲುಕಿ ಅದರ ಸೆಳೆತದಲ್ಲಿ ಮುಳುಗಿ ಹೋಗುತ್ತಿದ್ದೇನೆ. ಕೃಷ್ಣ ವಿವರದಿಂದ ಬೆಳಕು ಹೊರಬರಬಹುದು, ಆದರೆ ರಾಮನಿರುವ ರಂಧ್ರದಿಂದ ಒಂದು ಕಿರು ಆಶಾ ಕಿರಣವು ಹೊರಬಾರ ತಮ್ಮ, ಹೊರಬಾರ. ಮನ್ಮನೋಭಿಲಾಷೆಗಳೆಂಬ ಪಂಚೇಂದ್ರಿಯಗಳನ್ನು ಹಿಡಿತದಲ್ಲಿಟ್ಟವನಿಗೆ ಯಾವ ಜಿಜ್ಞಾಸೆ? ಯಾಕೆ
ಸಂದಿಗ್ಧತೆ? ಅಗಸನಪ್ಪ ಅಸುರರ ನಡುವೆ ಜೀವಿಸಿದ ಹೆಂಗಸಂದು ನಮಗೀಗ ರಾಣಿಯಾಗಿದ್ದಾಳೆ ಎಂದು ಊರೆಲ್ಲ ಹರಟುತ್ತಿದ್ದಾರೆ ಎಂದು ವರ್ತಮಾನ ಬಂದಿದೆ. ರಾಜನಾದವನಿಗೆ ಯಾವುದೇ ತರಹದ ಸಾಂಸಾರಿಕ ನಂಟು ಇದ್ದರೆ ತನ್ನ ರಾಜ್ಯಭಾರದ ಕಾರ್ಯದಲ್ಲಿ ನ್ಯೂನತೆ ತಾರತಮ್ಯ ತನಗರಿವಿಲ್ಲದಂತೆಯೇ ಬರುತ್ತದೆ. ಕಳಂಕರಹಿತನಾಗಿ ಇರುವುದು ದುಸ್ಸಾಧ್ಯ. ಅನುಜ, ಅದು ಬಹಳ ಕಷ್ಟ. ನಾನು ಪ್ರಥಮತಃ ಪ್ರಜಾಧಿಪತಿ, ನಂತರ ಪತಿ. ರಾಜನಾಗಿ ನನ್ನ ಅವಿಭಾಗಿತ ಪ್ರಜ್ಞೆ ಪ್ರಜೆಗಳಿಗೆ ಮೀಸಲಾಗಿಟ್ಟಿದೆ. ಅವರು ನನ್ನ ಕೇಂದ್ರ ನಾಡಿ, ನಂತರ ಸಂಸಾರಕ್ಕೆ. ರಾಜನಾದವನು ಆದರ್ಶನೀಯವಾಗಿರಬೇಕೇ ವಿನಃ ಪ್ರದರ್ಶನಕಾರನಾಗಿರಬಾರದು. ನಾನೀಗ ಒಂದು ದೃಢ ಸಂಕಲ್ಪಕ್ಕೆ ಬಂದಿದ್ದೇನೆ. ನನಗಿರುವುದು ಒಂದೇ ಒಂದು ಮಾರ್ಗ, ಸೀತಾ ಪರಿತ್ಯಾಗ. ನಿರ್ದೋಷಿಯಾದ ಈ ಹೆಣ್ಣಯ್ಯ ತುಂಬು ಗರ್ಭಿಣಿಯಾದ ವಲ್ಲಭೆಯನ್ನು ನಾನು ತ್ಯಜಿಸಲೇಬೇಕು. ತಮ್ಮ ಅನ್ಯ ಮಾರ್ಗವಿಲ್ಲ, ಅನ್ಯ ಮಾರ್ಗವಿಲ್ಲ. ಆದರೆ ಅವರಲ್ಲಿ ಇದನ್ನು ಹೇಳುವಾಳುವೂ ಎನ್ನಲಿಲ್ಲ. ರಾಜನಾಗಿ ಪ್ರಜೆಗಳ ನೇರ ಸಂಪರ್ಕ ನನಗೆ ಅಗತ್ಯವೂ ಇಲ್ಲ. ಅನುಜ, ಲಕ್ಷ್ಮಣ, ನನ್ನ ಛಾಯಾವೃತ್ತಿಯಾದ ನಿನ್ನಿಂದ ನಾನೊಂದು ಆಸರೆ ನಿರೀಕ್ಷಿಸಲೇ? ತಮ್ಮ, ನಿನ್ನ ಸಹಕಾರ ಬಯಸಲೇ? ಅಣ್ಣ ಎನ್ನ ಮನವಿಯನ್ನು ಒಮ್ಮೆ ಲಾಲಿಸುವೆಯಾ? ಬೀದಿಯ ನಾಯಿ ಬೌಳಿದರೆ ಸ್ವರ್ಗ ಹಾಳಾದೀತೆ, ಒಮ್ಮೆ ಪರಾಮರಿಸೋಣವೇ? ಎಲ್ಲವೋ ಲಕ್ಷ್ಮಣ ಕೇಳು. ಅಯೋಧ್ಯಾಪುರದ ಚಕ್ರವರ್ತಿಯಾಗಿ ಹೇಳುತ್ತಿದ್ದೇನೆ. ಬೆಳಕು ಹರಿದೊಡನೆ ನನ್ನ ಪತ್ನಿ ಸೀತಾದೇವಿಯನ್ನು ಗೊಡ್ಡಾರಣ್ಯದ ಅಂಚಿನಲ್ಲಿರುವ ವಾಲ್ಮೀಕಿ ಮುನಿನಾಥನ ಆಶ್ರಮದ ಸರಹದಲ್ಲಿ ಬಿಟ್ಟು ಬಾ. ಅಂದರೆ ಅಯೋಧ್ಯೆಯ ಗಡಿಯಿಂದ ಹೊರಹಾಕು ಬಾ. ಗಂಗಾ ನದಿಯ ತಕ್ಷಣ ತೀರದಲ್ಲಿ ಬಿಟ್ಟು ಬಾ. ಅವಳು ಹಿಂದಿರುಗಿ ಬರಲಾಗಬಾರದು. ಇದು ರಾಜಾಜ್ಞೆ, ಇದು ನನ್ನ ಕರ್ತಾಜ್ಞೆ. ಇನ್ನಿಲ್ಲರಲ್ಲಿ ಚರ್ಚೆ ಇಲ್ಲ. ಸ್ತ್ರೀ ಶೋಷಕರು, ಸ್ತ್ರೀ ಸಚ್ಚರಿತ ಶೋಧಕರು ತಮ್ಮ ಮನಸ್ಸನ್ನು ಸ್ವೇಚ್ಛ ರಂಗು ಲಗಾಮಿಲ್ಲದೆ ಹಯದಂತೆ ದಿಕ್ಕುಪಾಲಾಗಿ ಓಡಿಸುತ್ತಾರೆ. ತಮ್ಮ ಪೂರ್ವಾಗ್ರಹದ ನಿಲುವಿಗೆ ಅನುಗುಣವಾಗಿ ವಿಷಯ ಮಾರ್ಪಡಿಸಿ ಗ್ರಹಿಸುತ್ತಾರೆ. ರಾವಣ ಸೀತೆಯನ್ನು ಅಪಹರಿಸಿದಾಗ ಅವಳ ಪಾದವನ್ನು ಹಿಡಿದು ಎತ್ತಿ ಪುಷ್ಪಕ ವಿಮಾನದಲ್ಲಿ ಹಾಕಿದನು. ಸೀತೆಯಲ್ಲಿ ಮಂಡೋದರಿಯ ಸಾಮ್ಯ ಕಂಡಾಗ ಸೀತೆಯನ್ನು ಬರಸೆಳೆದು ತನ್ನ ಬಲ ತೊಡೆಯ, ಯಾವ ತೊಡೆ? ಬಲ ತೊಡೆಯ ಮೇಲೆ ಕೂರಿಸಿಕೊಂಡ. ಎಡ ತೊಡೆ ಪತ್ನಿಗೆ ಮೀಸಲು, ಬಲ ತೊಡೆ ಮಕ್ಕಳಿಗೆ. ಆದರೂ ದೂಷಿಸುವವರು ಇದನ್ನು ಅನುಕೂಲವಾಗಿ ಮರೆಯುತ್ತಾರೆ, ಇಲ್ಲವಾದರೆ ಮರೆಯದೆ ಜರೆಯುತ್ತಾರೆ. ಸ್ತ್ರೀ ಮೂಲ ಋಷಿ ಮೂಲ ಕೇಳಬಾರದು ಎಂಬ ವೇದ ವಾಕ್ಯವ ತಮ್ಮನುಕೂಲದಂತೆ ಸ್ಮರಣೆಯ ವರ್ತುಲದಲ್ಲಿ ಇಂಗಿಸಿ ಬಿಡುತ್ತಾರೆ. ಅಲ್ಲಿ ಮೂಲ ಕೇಳಬಾರದು ಎಂದರೆ ಆ ಮೂಲ ಒಳ್ಳೆಯದಲ್ಲ ಎಂಬ ಭಾವಾರ್ಥವನ್ನು ತೆಗೆದು ಹಿಂಜಿಸಿ ಬಿಡುತ್ತಾರೆ. ಈ ವಾಕ್ಯ ಒಬ್ಬ ಪುರುಷನಿಗೆ ಯಾಕೆ ಅನ್ವಯವಾಗಬಾರದು? ತಮ್ಮ ಅರಿವಿಲ್ಲದೆ ಆದ ಜನನದ ಘಟನೆಗಳು ಜನ್ಮ ಇಡೀ ಯಾಕೆ ಕಾಡಬೇಕು? ಅಲ್ಲವೇ, ಇದೆಲ್ಲಕ್ಕಿಂತ ನೂರು ಮಡಿ ಅರ್ಥಹೀನತೆ ಬರುವುದು ರಾಮನ ವರ್ತನೆ. ಮೂಲ ರಾಮಾಯಣದಲ್ಲೂ ರಾಮನಿಗೆ ದುರ್ವಿಚಾರ ತಲುಪಿ ಅವನು ಸೀತೆಯನ್ನು ತ್ಯಜಿಸಲು ನಿಶ್ಚಯ ಮಾಡುವುದು ಅಹೋರಾತ್ರಿಯಲ್ಲಿ, ಅಲ್ಲದೆ ನಿಶ್ಚಯ ಮಾಡಿದ ನಂತರ ಅವಳನ್ನು ನೋಡುವುದು ಇಲ್ಲ. ಕರುಣಾಶೀಲ ರಾಮನ ಅಪಾರ ದಯೆಗೆ ಎಣೆಯೇ ಇಲ್ಲ. ಹಾಗೆ ನೋಡಿದರೆ ಈಗ ಕಲಿಯುಗದಲ್ಲಿ ನಾವೆಲ್ಲ ಸಾಪೇಕ್ಷ ರಾಮರು, ಜಾಸ್ತಿ ಕರುಣಾಶೀಲರು. ಏನೇ ಆಗಲಿ, ಇರುಳು ಕಳೆಯಿತು, ಭಾಸ್ಕರ ಬಾನಿನಲ್ಲಿ ಉದಯಿಸಿದ ಲಕ್ಷ್ಮಣ ಅತ್ತಿಗೆಯೊಡಗೂಡಿ ವಾಲ್ಮೀಕಿ ಮುನಿನಾಥನ ಆಶ್ರಮದೆಡೆಗೆ ರಥದಲ್ಲಿ ತೆರಳಿದ. ಆಹಾ ಆಹಾ ಲಕ್ಷ್ಮಣ, ಈ ವನ ಎಷ್ಟು ಸುಂದರವಾಗಿದೆ! ಈ ರಥ ಚಲಿಸುವಾಗ
ಆ ಸುಗಂಧ ಕೂಸಿತ ಗಾಳಿ ಎಷ್ಟು ಆಹ್ಲಾದಕರವಾಗಿ ಬೀಸುತ್ತಿದೆ. ನಾವು 15 ವರ್ಷದ ಹಿಂದೆ ಇದೇ ತರಹದ ವನ ಪ್ರವೇಶ ಮಾಡಿದಾಗ ಎಂಥ ಸಂಕಟ ದುಃಖದ ಸಮಯವಾಗಿತ್ತು. ಆಗ ನಾವು 14 ವರ್ಷಕ್ಕೆ ದೇಶಭ್ರಷ್ಟರಾಗಿದ್ದೆವು. ಸಂಸಾರದಲ್ಲಿ ಭರಿಸಲಾರದ ದುಃಖ, ಅತೃಪ್ತಿ, ಅಸೂಯೆ, ದ್ವೇಷವಿತ್ತು. ನಮ್ಮ ಮುಂದಿನ ಭವಿಷ್ಯ ಕರಾಳವಾಗಿತ್ತು. ನಾರ್ಮುಡಿಯನ್ನು ಧರಿಸಿ ಬೇಲದ ಮೇನದಲ್ಲಿ ಕೇಶವ ಬಾಚಿ ಕಲ್ಲು ಮುಳ್ಳಿನ ದಾರಿಯಲ್ಲಿ ಅಯೋಧ್ಯೆಯಿಂದ ಅಗಲಿದ ನೆನಪು ಇನ್ನೂ ಹಸಿರಾಗಿದೆ. ಆಗ ಇಂಥ ಸುಖದ ದಿನಗಳು ಬಂದಾವೆಂದು ನಾನು ಕನಸಿನಲ್ಲೂ ಎಣಿಸಲಿಲ್ಲ. ಈಗ ಬೇರೆ ನಾನು ತುಂಬಾ ಬಸರಿ. ಇನ್ನೇನು ಬೇಕು? ನನ್ನ ಆನಂದಕ್ಕೆ ಪರಿಮಿತಿಯೇ ಇಲ್ಲದಾಗಿದೆ. ನನ್ನ ದೇವನು ಅರ್ಧಾಂಗನು ನಿನ್ನ ಅಗ್ರಜನಾದ ಶ್ರೀರಾಮ ಬಂದಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು. ವಾಪಸ್ ಅಯೋಧ್ಯೆಗೆ ಬಂದ ಮೇಲೆ ಅವನು ರಾಜ್ಯಭಾರದಲ್ಲಿ ಮುಳುಗಿ ಹೋಗಿದ್ದಾನೆ. ವನವಿಹಾರಕ್ಕೆ ಪುರುಸೊತ್ತೇ ಇಲ್ಲದಂತಾಗಿದೆ. ಏನದು ಏನದು ಲಕ್ಷ್ಮಣ? ಏನೋ ವಿಕಾರ ಪಕ್ಷಿಯೊಂದು ಕಿರ್ಚಿದಂತೆ ಕೇಳಿಸುತ್ತಿದೆ. ನನ್ನ ಎಡಗಣ್ಣು ರಿಪ್ಪೆ, ಭುಜಗಳು ಅದುರುತ್ತಿದೆ. ಯಾಕೆ ಹೀಗೆ ಲಕ್ಷ್ಮಣ? ಅವಲಕ್ಷಣದ ಸಂಕೇತಗಳು ಎನ್ನನ್ನು ಕಾಡುತ್ತಿದೆ. ಲಕ್ಷ್ಮಣ, ರಥ ನಿಲ್ಲಿಸು. ಅತ್ತಿಗೆ, ಈಗೋ ಅಲ್ಲೇ ಕಾಣುತ್ತಿದೆ ಗಂಗಾ ನದಿ. ನಾನು ರಥವನ್ನು ನಿಲ್ಲಿಸುತ್ತೇನೆ. ನಿಧಾನವಾಗಿ ಇಳಿದು ನದಿಯನ್ನು ದಾಟೋಣ. ರಥದಲ್ಲಿ ಪ್ರಯಾಣ ಮಾಡಿ ಮಾಡಿ ಬಚ್ಚಿ ಈ ತರಹದ ಅವಲಕ್ಷಣಗಳ ಕುರುಹು ನಿನ್ನನ್ನು ಬಾಧಿಸುತ್ತಿರಬೇಕು. ಏನು ಗಾಬರಿ ಇಲ್ಲ ಅತ್ತಿಗೆ. ಅನ್ಯಥಾ ಭಯಪಡಬೇಡ. ವಾಲ್ಮೀಕಿ ಆಶ್ರಮ ಗಂಗೆ ಆ ತಟಾಕೆಯಿಂದ ದೂರವಿಲ್ಲ. ನಿಧಾನಕ್ಕೆ ನಡೆದುಕೊಂಡು ಹೋಗಿ ನಾವು ವಾಲ್ಮೀಕಿ ಆಶ್ರಮಕ್ಕೆ ತಲುಪೋಣ. ಅಬ್ಬಾ, ಅಂತೂ ಗಂಗೆಯನ್ನು ದಾಟಿ ಆಯ್ತು. ಇಲ್ಲೇ ಹತ್ತಿರದಲ್ಲಿ ಇದೆ ಅಂದುಕೊಂಡಿದ್ದೇನೆ ನಮ್ಮ ಆಶ್ರಮ. ಜಾಸ್ತಿ ದೂರ ನಡೆಯಲು ಎಲ್ಲಿಂದ ಆಗದು ಲಕ್ಷ್ಮಣ? ಲಕ್ಷ್ಮಣ, ಇದು ವನ ಹೋಗಿ ಅರಣ್ಯವಾದಂತಿದೆಯಲ್ಲ, ಏನು ಕಥೆ ಲಕ್ಷ್ಮಣ? ಕತ್ತಲಾಗುತ್ತಿದೆ, ನನಗೆ ದಣಿವಾಗಿದೆ, ಭಯವಾಗುತ್ತಿದೆ. ಹಿಂದಿರುಗೋಣವೇ? ಏಕೆ ಇನ್ನು ಆಶ್ರಮ ಬರಲಿಲ್ಲ? ಮಾತಾಯಿ, ತಡೆ ತಡೆ, ನನಗೆ ಏನು ಹೇಳಬೇಕೆಂದು ತೋಚುತ್ತಿಲ್ಲ. ಈ ಅಗ್ರಜನ ಅನುಜ್ಞೆಯನ್ನು ಪರಿಪಾಲಿಸುವುದರಲ್ಲಿ ನಾನು ಬಸವಳಿತಿದ್ದೇನೆ. ಯಾವ ಕೈಯಿಂದ ನಿನ್ನ ಸೇವೆ ಮಾಡಿದೆನೋ ಅದೇ ಕೈಯಿಂದ ಆ ರಥವನ್ನು ನಡೆಸಿದೆ ಇವತ್ತು. ಓ, ಈ ನನ್ನ ಕರಗಳು ಬಿತ್ತು ಹೋಗಬಾರದೆ. ಒತ್ತಿ ಹೋಗಿದ್ದೇನೆ ತಾಯಿ, ಒತ್ತಿ ಹೋಗಿದ್ದೇನೆ. ನಾನು ಯಾವ ಸಮಯ ಬರಬಾರದೆಂದು ಬೇಡಿಕೊಂಡಿದ್ದೇನೋ ಅದೇ ಸಮಯ ಬಂದು ಬಿಟ್ಟಿದೆ. ಈ ಕೆಟ್ಟ ಮುಹೂರ್ತ ಕೂಡಿ ಬಂದಿದೆ. ನಾನೀಗ ನಿನಗೆ ಒಂದು ಕಹಿ ಸತ್ಯವ, ಕಟು ಸತ್ಯವ ಹೇಳಲೇಬೇಕು ತಾಯಿ, ಹೇಳಲೇಬೇಕು. ನನ್ನ ಜೀವ ಕರಗಿ ಹೋಗಲಿ, ಈ ದರಿದ್ರೆಯನ್ನು ನುಂಗಲಿ. ಅಯ್ಯೋ ತಾಯಿ, ತಾಯಿ ಏನು ಮಾಡಲಿ? ಇದು ರಾಜಾಜ್ಞೆ, ರಾಜಾಜ್ಞೆ ಪಾಲಿಸಲೇಬೇಕು, ಪಾಲಿಸಲೇಬೇಕು. ಲಾಲಿಸತ್ತಿಗೆ ಲಾಲಿಸು, ಈ ಕರ್ಣ ಕಠೋರ ಸತ್ಯವ ಲಾಲಿಸು. ರಾಮ ರಾಮ, ನಿನ್ನ ಪತಿ ಅಲ್ಲ, ನಿನ್ನ ಪತಿ ಅಲ್ಲ ರಾಮ. ನಿನ್ನಿಂದ ಈ ಮಾತು ನಿನ್ನ ಮೈದುನನಾಗಿ ಹೇಳಲಾರೆ. ಮಂತ್ರಿ ಮಹೋದಯರೇ, ಪ್ರಜಾಜನರೇ, ಅರಣ್ಯವಾಸಿಯರೇ, ಕೇಳಿ ಕೇಳಿ. ಅಯೋಧ್ಯಾಧಿಪತಿ ರಾಜಾದಿರಾಜ ಸಾರ್ವಭೌಮ ಶ್ರೀರಾಮಚಂದ್ರ ತಮ್ಮ ಧರ್ಮ ಪತ್ನಿಯಾದ ಅಯೋಧ್ಯ ರಾಣಿ ಸೀತಾದೇವಿ ಸೀತಾದೇವಿಯನ್ನು ಪರಿತ್ಯಾಗ ಮಾಡಿದ್ದಾರೆ. ಏನು ಹೇಳಿದೆ ಲಕ್ಷ್ಮಣ, ಏನು ಹೇಳಿದೆ? ಪರಿತ್ಯಾಗ, ಪರಿತ್ಯಾಗ, ನನ್ನ ಪತಿ ಶ್ರೀರಾಮ ನನ್ನ ಪರಿತ್ಯಾಗ. ಯಾಕೆ ಲಕ್ಷ್ಮಣ, ಯಾಕೆ? ನಾನೇನು ಅಂತ ಅಪರಾಧ ಮಾಡಿದ್ದೇನೆ? ನಾನು ಅಂತಃಪುರದಿಂದ ಹೊರಕಾಲಿಟ್ಟಿಲ್ಲ. ಪತ್ನಿಯಾಗಿ ಎನ್ನಯ ಎಲ್ಲಾ ಕಾರ್ಯವೇ ಸಗಿಹೆನು, ಹೊತ್ತಿಹೆನು ಈ ಉದರದಲ್ಲಿ
ನಮ್ಮಿಬ್ಬರ ಸಮಾಗಮದ ಭವಿಷ್ಯವನ್ನು ಅರ್ಥವಾಗುತ್ತಿಲ್ಲ. ನಾನು ಈ 14 ವರ್ಷ ಅನುಭವಿಸಿದ ಕಷ್ಟ ಸಾಲದೆ ಶ್ರೀರಾಮನ ಹೆಸರಿಗೆ ಕೀರ್ತಿಗೆ ಕಳಂಕ ಬಾರದಂತೆ ಇದ್ದುದು ಸಾಲದೆ ಅಗ್ನಿ ಪರೀಕ್ಷೆಯನ್ನು ನಿಷ್ಕಳಂಕಿ ಎಂದು ಲೋಕಕ್ಕೆ ಸಾರಿದ್ದು ಸಾಲದೆ ಯಾಕೆ ನನ್ನ ಪ್ರಾಣ ಪ್ರಿಯನಿಗೆ ನನ್ನ ಪ್ರಾಣ ತೆಗೆಯುವ ಹಂಬಲ ಹೇಳು ಲಕ್ಷ್ಮಣ ಹೇಳು. ಅಣ್ಣ ಶ್ರೀರಾಮ, ನಿನ್ನನ್ನು ಕಾಡಿನಲ್ಲಿ ದಟ್ಟ ಅಡವಿಯಲ್ಲಿ ನಿನಗೆ ಹಿಂದೆ ಬರಲು ಆಗದಿರುವಂತೆ ಬಿಟ್ಟು ಬರಲು ಆಗ್ನೇತಿದ್ದಾನೆ. ಕ್ಷಮಿಸು ತಾಯೇ, ನನ್ನನ್ನು ಕ್ಷಮಿಸು. ನಾನು ಬರಿಯವನ ಧೂತ ಧೂರ್ತನಲ್ಲ. ಊರಿನ ಜನ ನಿನ್ನ ಶೀಲದ ಬಗ್ಗೆ ಪ್ರಶ್ನಿಸಿದರು. ಜಗತ್ತಿಗೆ ತಿಳಿದಿರುವಂತೆ ದುರ್ಗುಣಾತೀತ ರಾಮ, ನಿಷ್ಕಳಂಕ, ನಿಷ್ಕಾಮಿ, ನಿರ್ವಿಕಾರಿ, ನಿರಹಂಕಾರಿ, ನಿರಾಡಂಬರಿ, ನಿರ್ಉದ್ವಿಗ್ನ, ಇಂತ ಹೆಗ್ಗಳಿಕೆ ಸುಳ್ಳಾಗಬಾರದೆಂದರೆ ರಾಮ ಪುರುಷಶ್ರೇಷ್ಠನಾಗಿ ಜಗತ್ತಿಗೆ ಆದರ್ಶ ಪ್ರಿಯವಾಗಿ ಇರಬೇಕಾದರೆ ನೀನು ರಾಣಿಯಾಗಲು ಸಾಧ್ಯವಿಲ್ಲ ತಾಯೇ, ಸಾಧ್ಯವಿಲ್ಲ. ರಾಮನ ಮರ್ಯಾದೆ ಅಹಂ ವರ್ಚಸ್ಸು ಪ್ರತಿಷ್ಠೆ ಕಾಪಾಡಬೇಕಾದರೆ ನೀನು ನೀನು ತ್ಯಾಗ ಮಾಡಲೇಬೇಕು. ನಿನ್ನನ್ನು ಅವನು ತ್ಯಜಿಸಲೇಬೇಕು. ಪತಿವೃತ್ತಿಯಾದ ನೀನು ಹಾಗೆ ಮಾಡುವುದು ನಿನ್ನ ಧರ್ಮ. ನಿನ್ನ ಸಮಾಜ ಅದನ್ನು ನಿರೀಕ್ಷಿಸುತ್ತದೆ. ಸಮಾಜ ಅದನ್ನು ಪ್ರತಿಯೊಂದು ಪತ್ನಿಯಿಂದನು ನಿರೀಕ್ಷಿಸುತ್ತದೆ. ಈ ಪುರುಷ ಪ್ರಧಾನ ಸಮಾಜ ನಿನ್ನಂತ ಅರಸಿಯನ್ನು ಬೆರೆಸಿ ಸೆರೆಸಿಕ್ಕಿಸಿತ್ತಲ್ಲ ತಾಯೇ, ಸೆರೆಸಿಕ್ಕಿಸಿತ್ತಲ್ಲ. ಅಯ್ಯೋ ಅಯ್ಯೋ, ಅತ್ತಿಗೆ ಮೂರ್ಛಾಪಣ್ಣಳಾಗಿ ನಿಂದಳು. ನಾನೇನು ಮಾಡುವಿ, ಏನು ಮಾಡಲಾರೆ. ಅಣ್ಣನ ಆಜ್ಞೆ ರಾಜ ಆಜ್ಞೆ ಪಾಲಿಸುತ್ತಾಯಿತು, ಮರಳುತ್ತೇನೆ. ಆ ನಿನ್ನ ತಾಯಿ ಭೂದೇವಿ ನಿನ್ನನ್ನು ಕಾಪಾಡಲಿ. ಕ್ಷಮಿಸು ತಾಯೇ ನನ್ನನ್ನು, ನಿನ್ನ ಪಾದ ಧೂಳಿಗೂ ಸಾರ್ಥಕನಲ್ಲದ ಬೈದು ನಾನ. ಬಳಿ ಕೊಡೆಯಲಿಕ್ಕೆ ಕಂಪಿಸಿ ಫಲಿತ ಕದಳಿ ಮುರಿದು ಇಳೆ ಕೊರಗುವಂತೆ ಲಕ್ಷ್ಮಣನ ಮಾತು ಕಿವಿದರೆಗೆ ಬೀಳದ ಮುನ್ನ ಹಮ್ಮೈಸಿ ಬಿದ್ದಳ್ ಅಂಗನೆ ಧರೆಗೆ ನಡು ನಡುವುದ ಮರೆದಳ್ ಅಂಗ ಉಪಾಂಗಮ. ಬಳಿಕ ಸೌಮಿತ್ರಿ ಒರಗಿ ತಣ್ಣೀರ್ ದಳೆದು ಪತ್ರದಿಂ ಕೊಡೆಬಿಡಿದು ಸೆರೆಗಿಂದೆ ಬೀಸಿ ರಾಮನ ಸೇವೆ ಸಂದುದೇ ತನಗೆಂದು ರೋಧಿಸಿದನು. ಅಸಹನೀಯ ವಿವರಿಸಲಾಗದ ಅತಿ ವೇದನೆಯಿಂದ ಬಿದ್ದಳು. ಇಲ್ಲ ಇಲ್ಲ, ತನ್ನ ಮಾತೆಯ ಭೂಮಾತೆಯ ಒಡಲಿನ ಆಸರೆ ಪಡೆದಳು. ಲೋಕವಂದಿನಿ, ಜನಕನಂದಿನಿ, ಪರಮಪಾವನಿ ಸೀತಾಮಾತೆ. ಅನೇಕ ನಾಯಕರು ಪ್ರತಿಷ್ಠಿತ ವ್ಯಕ್ತಿಗಳು ತಮ್ಮ ಸ್ಥಾನಮಾನಕ್ಕೆ ಕಳಂಕ ತರುವಂತ ಕೆಲಸವನ್ನು ತಮ್ಮ ಕೈಂಕರ್ಯ ಮಾಡುವ ಚೇಲರ ಹತ್ತಿರ ಮಾಡಿಸುತ್ತಾರೆ. ಲಕ್ಷ್ಮಣ ತಾನು ಈ ಚೇಲತ್ವದಿಂದ ನಿಜವಾಗಿ ರಾಮನ ಸೇವೆ ಮಾಡಿದೇನೆ ಎಂದು ಮರುಗುತ್ತಾ ಅಯೋಧ್ಯೆಯಡೆಗೆ ತೆರಳುತ್ತಾನೆ. ನಿನ್ನೆನ್ನ ಪೂಜಾರ್ಹ, ನೀನೆನ್ನ ಆರಾಧ್ಯ ದೇವ. ದೇವ, 14 ವಾರ, ಬರೀ 14 ವಾರದಲ್ಲಿ ಮತ್ತೆ ವನಕ್ಕೆ ಮರಳಿಸಿದೆಯ ನಾಥ? ಅನಾಥನಾಥ, ಅನ್ವರ್ಥಕವಾಗಿ ಅನಾಥೆ ಮಾಡಿದೆಯ ಎನ್ನ? ಕನಸೋ ನನಸೋ ನಾನೊಂದರಿಯೇ, ನನ್ನಿಯೊಳ್ಳ ಆಕಾರ ಮೂರ್ತಿಯೇ, ನಿನ್ನೀ ತ್ಯಾಗದ ಗುರಿ ಮಾಡಿದೆಯ ಈ ಅನಾಥವನಿತೆ ಸುನಯನ ಪುತ್ರಿಯ? ಇದು ಎಲ್ಲೆಲ್ಲೂ ಅಂಧಕಾರ, ಏನಾಯ್ತು, ನಾನು ಎಲ್ಲಿದ್ದೇನೆ? ಅಂತಃಪುರವೇ, ನನ್ನ ಪೂಜಾರ್ಹನಾದ ಪತಿ ಶ್ರೀರಾಮ ಇಲ್ಲೇ ಇರಬೇಕಲ್ಲ. ನನ್ನ ಆರಾಧ್ಯ ದೇವ, ನನ್ನ ದೇವ, ನನ್ನ ದೇಗುಲವಾಸಿ, ಎಲ್ಲಿ ಎಲ್ಲಿ? ಹ, ಜ್ಞಾಪಕವಾಯಿತು, ಲಕ್ಷ್ಮಣ ನನ್ನನ್ನು ಇಲ್ಲಿ ಅರಣ್ಯ ಮಧ್ಯದಲ್ಲಿ ಬಿಟ್ಟು ಹೋದ. ಯಾಕೆ ಯಾಕೆ ಬಿಟ್ಟು ಹೋದ? ಸಕಲ ದುರ್ಗುಣಗಳಿಂದ ನಿವೃತ್ತನಾದ ಸದ್ಗುಣಗಳ ಆಕಾರ ಮೂರ್ತಿಯಾದ ನನ್ನ ಪತಿರಾಯ ಕ್ಷಮಿಸಬೇಕು. ಪತಿತೆಯಾದ ನನಗ್ಯಾರು ಪತಿ? ಆ
ಅಯೋಧ್ಯಾಧಿಪತಿ ಸಾರ್ವಭೌಮ ರಾಜಾದಿರಾಜ ತ್ಯಾಗಶೀಲ ಶ್ರೀರಾಮಚಂದ್ರ ತನ್ನ ಪಟ್ಟದ ರಾಣಿಯನ್ನು ತ್ಯಜಿಸಿದ. ಯಾರವಳು ಅಯೋಧ್ಯೆಯ ಅಯೋಗ್ಯ ರಾಣಿ, ಗದ್ದುಗೆಗೆ ಕಳಂಕ ತಂದ ಪಾಪಿಷ್ಟೆ. ಈಗ ಅಯೋಧ್ಯೆಯಲ್ಲಿ ಎಲ್ಲರೂ ನೆಮ್ಮದಿಯಿಂದ ಬಾಳಬಹುದು. ರಕ್ಕಸರ ಮಧ್ಯೆ ಇದ್ದ ಪಾಕತಿ ಅವರ ರಾಣಿ ಇನ್ನಿಲ್ಲ. ದುಷ್ಟ ಸಂಹಾರಕ ಶಿಷ್ಟ ರಕ್ಷಕ ಶ್ರೀರಾಮಚಂದ್ರ ದತ್ತುಗೆಯ ಸ್ವಚ್ಛತೆಯನ್ನು ಕಾಪಾಡಿದ. ಹೆಂಡತಿಯ ತ್ಯಾಗದಿಂದ ಪುರುಷತ್ವ ಸಾಧಿಸುವ ಪುರುಷರು ಪೌರುಷವಂತರೇ. ನಾ ಕಾಣೆ ನಾ ಕಾಣೆ, ಇನ್ನು ಹಲುವಿ ಪ್ರಯೋಜನವಿಲ್ಲ. ನನಗೆ ನಾನೇ ಗೆಳತಿ, ನನಗೂ ಈ ನನ್ನುದರದಿರುವ ನನ್ನ ಕಂದಮ್ಮಗಳಿಗೂ ನಾನೇ ಗತಿ. ಸೂರ್ಯ ಉದಯಿಸುತ್ತಾ ಇದ್ದಾನೆ. ಅದೇನು, ದೂರದಲ್ಲಿ ಒಂದು ಋಷ್ಯಾಶ್ರಮ ಇದ್ದಂತೆ ಕಾಣುತ್ತದಲ್ಲ, ವಾಲ್ಮೀಕಿ ಮುನಿನಾಥನ ಆಶ್ರಮವೇ. ಹೋಗಿ ನೋಡುತ್ತೇನೆ. ಹೀಗೆ ವಧುವಾದೇ ಅಂಬೂಜಾಕ್ಷಿಯಾರಿಗೆ ವಧುವಾದೇ. ನಮಸ್ಕಾರ, ನನ್ನ ಹೆಸರು ಶ್ವೇತಾ ಬೆಳ್ಳಿಗೆ. ನಾನು ನಿಮ್ಮ ಮುಂದಿನ ಸೂತ್ರಧಾರಿ. ಅಲ್ಲಿಗೆ ಸೀತಾ ಪರಿತ್ಯಾಗದ ಪ್ರಥಮ ಅಧ್ಯಾಯ ಮುಗಿಯಿತು. ವಾಲ್ಮೀಕಿ ಮುನಿನಾಥನ ಆಶ್ರಮದಲ್ಲಿ ಆಶ್ರಯ ದೊರಕಿದ ಸೀತೆ ಕೆಲವೇ ದಿನಗಳಲ್ಲಿ ಅತಿ ಮುದ್ದಾದ ಅವಳಿ ಜವಳಿ ಮಕ್ಕಳನ್ನು ಹೆತ್ತಳು. ವಾಲ್ಮೀಕಿ ಮುನಿಗಳು ಆ ಶಿಶುಗಳಿಗೆ ಕುಶ ಮತ್ತು ಲವರೆಂದು ನಾಮಕರಣ ಮಾಡಿದರು. ಮಗುಗಳ ಕಿಲಕಿಲಾ ನಗು, ಚೊಚ್ಚಲ ನುಡಿ, ಅಂಬೆಗಾಲು ನಡಿಗೆ ಇವೆಲ್ಲವುಗಳಿಂದ ಆಶ್ರಮದಲ್ಲಿ ಒಂದು ತರಹದ ನವಚೇತನ ನವ ಉತ್ಸಾಹ ತುಂಬಿತ್ತು. ಒಂದು ದಿನ ಮಕ್ಕಳು ಅಲ್ಲೇ ಆಟಲಾಡುತ್ತಿರಲಾಗಿ ಸೀತೆಯು ಆಲೋಚನಾ ಮಗ್ನಳಾಗಿ ಕೂತಿದ್ದಳು. ಹುಟ್ಟಿನಿಂದಲೇ ಹೆತ್ತವರಿಂದ ತಿರಸ್ಕೃತಳಾದ ನಾನು ನನ್ನ ಷೋಡಶ ವರ್ಷದವರೆಗೂ ನನ್ನ ಹೊತ್ತವರ ಸಂಘದಲ್ಲಿ ಸುಖದ ಜೀವನ ನಡೆಸಿದೆ. ದಶರಥ ಪುತ್ರ ವೀರಾಗ್ರಣ್ಯ, ಸಕಲರ ಮನೋಕಾಮನೆ ಸಿದ್ಧಿಸುವವ ಕರುಣಾಳು, ಶ್ರೀರಾಮಚಂದ್ರನ ಮದುವೆಯಾದಾಗಿನಿಂದ ಶುರುವಾದ ನನ್ನ ಏಕಾಂತ ಇಂದಿನವರೆಗೂ ಮುಗಿದಿಲ್ಲ. ಈ ನನ್ನ ವರ್ತಮಾನದ ಏಕಾಂತ ಯಾಕೆ, ಯಾವ ಅಪರಾಧಕ್ಕೆ? ಹೌದು, ಒಪ್ಪಿದೆ, ನಾನು ರಕ್ತಸರ ಮಧ್ಯೆ ಭೋಗಿಸಿದ ದುಷ್ಟೆ. ಆ ಅಗಸ ನನ್ನ ಸಂಧಿಸದ ವಿಲಾಸಿತದ ಜೀವನದ ಕತೆ ಕೇಳಿ ಏನಂದ?
ಸಂತಿಸದ ವಿಲಾಸದ ಜೀವನದ ಕತೆ ಕೇಳಿ ಹೇಸಿ ತಿರಸ್ಕಾರ ಬಂದು ಎಲ್ಲ ಸಾಕ್ಷಿ ಪುರಾವೆ ಆಧಾರಗಳ ಸಹಿತ ಪ್ರಾಮಾಣಿಕ ಪ್ರಜೆಯ ಕರ್ತವ್ಯವಾಗಿ ಬಾಯಿಗೆ ಬಂದಾಗೆ ಒದರಿದ ಆ ಅಗಸ ಎಂಬ ನಾಯಿ ಬವಳಿದಾಗ ನಮ್ಮ ಸ್ವರ್ಗಾಧಿಪತಿ ಶ್ರೀರಾಮಚಂದ್ರ ಕಿವಿ ನೆಟ್ಟಿಗೆ ಮಾಡಿ ನನ್ನ ಸ್ವರ್ಗವನ್ನು ನುಚ್ಚುನೂರು ಮಾಡಿಬಿಟ್ಟ. ಆದರೆ ಆದರೆ ಈಗ ಈ ಏಕಾಂತ ಜೀವನದಲ್ಲಿ ನನ್ನ ಜೀವನ ಶಾಂತಿಗೆ ಪುಣ್ಯವಶ ನನ್ನ ಈ ಮುದ್ದು ಮುಕ್ತ ಕಣ್ಮಣಿಗಳಿದ್ದಾರೆ. ಕಳೆದು ಹೋದ ಸ್ವರ್ಗ ಮತ್ತೆ ಅವರಿಂದ ದೊರಕಿದಂತಾಗಿದೆ. ಅವರೀಗ ದೊಡ್ಡವರಾಗುತ್ತಾರೆ. ಅವರ ಬುದ್ಧಿ ವಿಕಾಸತೆಗೆ ವಿದ್ಯಾಭ್ಯಾಸ ಶಸ್ತ್ರಾಭ್ಯಾಸ ಎಲ್ಲ ಆಗಲೇಬೇಕು. ಈ ಏಕ ಪೋಷಕತ್ವ ಮಕ್ಕಳ ಸರ್ವತೋಮುಖವಾದ ಬೆಳವಣಿಗೆಗೆ ತರವಲ್ಲ. ಹಾಗೆ ವಾಲ್ಮೀಕಿ ಮುನಿಗಳು ತಂದೆಯ ಸ್ಥಾನದಲ್ಲಿ ನಿಂತು ನನ್ನ ಈ ಮಕ್ಕಳಿಗೆ ಭೌತಿಕ ವ್ಯಾಸಾಂಗದ ಜವಾಬ್ದಾರಿ ವಹಿಸಿಕೊಂಡರು. ಋಷ್ಯಾಶ್ರಮದಲ್ಲಿ ಯುದ್ಧ ಶಸ್ತ್ರಾಭ್ಯಾಸ ಕಲೆ ಇವೆಲ್ಲ ಯಾರು ಹೇಳಿಕೊಡುತ್ತಾರೆ ಎಂಬ ಪ್ರಶ್ನೆ ಉದ್ಭವವಾಗಿತ್ತು. ನಾನಾಗ ಮುನಿಗಳಿಗೆ ಆಶ್ವಾಸನೆ ಇಟ್ಟೆ. ಸುನಯನ ಮಹಾರಾಣಿಯ ಮಗಳು ನಾನು ಸಕಲ ಯುದ್ಧ ಶಾಸ್ತ್ರಗಳ ಪ್ರವೀಣೆ, ಅಲ್ಲದೆ ಪುರುಷರೊಡನೆ ಭುಜಭುಜ ಕೊಟ್ಟು ರಣರಂಗದಲ್ಲಿ ಹೋರಾಡಿ ಅನುಭವ ಉಂಟೆಂದು ಒಟ್ಟರೆ ಮಕ್ಕಳಿಗೆ ಎಲ್ಲಾ ತರಹದ ಭೌತಿಕ ದೈಹಿಕ ಶಿಕ್ಷಣ ಸಿಗುತ್ತದೆ. ಆದರೆ ಇದೆಲ್ಲಕ್ಕಿಂತ ಮಿಗಿಲಾಗಿ ನನಗೆ ಈಗ ಕಾಡುತ್ತಿರುವ ಪ್ರಶ್ನೆ ಅವರ ಭವಿಷ್ಯ. ಇಲ್ಲಿ ಅವರ ಇರುವಿಕೆ ತಾತ್ಕಾಲಿಕ ಮಾತ್ರ. ಇಂದಲ್ಲ ನಾಳೆ ಅವರು ಆಶ್ರಮದಿಂದ ದೂರ ಹೋಗಲೇಬೇಕು. ತಮ್ಮ ಜನ್ಮದ ರಹಸ್ಯ ಭೇದಿಸೆಯೇ ಭೇದಿಸುತ್ತಾರೆ. ಓಹೋ, ಪುನಃ ಏನೋ ಅವರಲ್ಲಿ ಜಟಾಪಟಿ ಆಗಿರುವ ಹಾಗಿದೆ. ಓಡಿ ಬರುತ್ತಿದ್ದಾರೆ ಸಂಧಾನಕ್ಕೆ. ಅಮ್ಮ ಅಮ್ಮ, ಗುರುಗಳು ನಮ್ಗೆ ಯಾರೋ ದೇವರ ಕಥೆ ಹೇಳ್ತಾ ಇದ್ದಾರೆ. ಹೌದಾ? ದಬ ಒಂದ್ ನಿಮಿಷ, ನಾನ್ ಹೇಳ್ತೇನೆ. ಅಮ್ಮ, ಗುರುಗಳು ನಮ್ಮ ಅಯೋಧ್ಯೆಯ ಮಹಾರಾಜ ಇದಲ್ಲ ಶ್ರೀರಾಮಚಂದ್ರ, ಅವನ ಚರಿತ್ರೆ ಹೇಳ್ತಾ ಇದ್ದಾರೆ. ಜಾಗ್ರತೆ ಇರ್ಬೇಕು ಮುಂದೆ. ಹೌದಾ, ಒಳ್ಳೇದಾಯ್ತು. ಏನ್ ಹೇಳಿದರು? ಅದೇ ಶ್ರೀರಾಮ ಯಾರೋ ರಾಣಿನ ಮದುವೆ ಆದನಂತೆ, ಕಥೆ ಮುರಿದನಂತೆ. ಇಲ್ಲ ಕಣಲವ, ಅವನು ಬಿಲ್ಲನ್ನು ಮುರಿದು ಜನಕ ಮಹಾರಾಜನ ಮಗಳು ಸೀತೆಯನ್ನು ಮದುವೆ ಆದ. ಅಮ್ಮ, ನಿನಗೆ ಆ ಕಥೆ ಎಲ್ಲ ಗೊತ್ತಾ ಅಮ್ಮ? ಗೊತ್ತು. ಆ ದುರ್ಧರ ಸಂದರ್ಭದಲ್ಲಿ ನಾನೇ ಇದ್ದೆ ಅಲ್ಲಿ. ಪಾಪ ಈ ಮಕ್ಕಳು, ಏನು ಗೊತ್ತು ಅವರಿಗೆ ನನ್ನ ವ್ಯಥೆಯ ಕಥೆ. ಬನ್ನಿ, ಕೂತ್ಕೊಳ್ಳಿ, ಹೇಳ್ತೀನಿ. ಈಗ ನೀವು ಸ್ವಲ್ಪ ದೊಡ್ಡವರಾಗಿದ್ದೀರಿ, ನಿಮ್ಮಲ್ಲಿ ವಿಷಯ ಗ್ರಹಿಕೆಯ ಶಕ್ತಿಯೂ ಜಾಸ್ತಿ ಆಗಿದೆ. ನೀವಿಬ್ಬರು ಯಾವತ್ತು ನಮ್ಮ ಅಪ್ಪ ಯಾರು, ನಮ್ಮ ಅಪ್ಪ ಯಾರು ಅಂತ ಕೇಳ್ತಿರಲ್ವಾ, ಅದರ ಬಗ್ಗೆ ಸ್ವಲ್ಪ ಮಾತಾಡೋಣ. ಕೋಗಿಲೆ ಅತಿ ಸುಂದರವಾದ ಪಕ್ಷಿ. ಅದರ ಕುಹು ಕುಹು ನಾದ ನಮ್ಮ ಆಶ್ರಮದಲ್ಲಿ ಸದಾ ಕೇಳಿ ಬರುತ್ತದೆ. ಅದು ನವರಾಗಿ ಕೊಂಬೆಯಿಂದ ಕೊಂಬೆಗೆ ನೆಗೆಯುತ್ತಾ ಬರುವುದನ್ನು ನೋಡುವುದೇ ಆನಂದ. ಅದಕ್ಕೆ ನೀವು ಎಷ್ಟೋ ಬಾರಿ ಆಹಾರ ಕೊಟ್ಟಿದ್ದೀರಿ ಅಲ್ವಾ? ಹೌದು ಹೌದು, ನಮ್ಗೆ ಕೋಗಿಲೆ ಕಂಡರೆ ತುಂಬಾ ಖುಷಿ. ಹೌದು. ಮತ್ತೆ ಕಾಗೆ ಇನ್ನೊಂದು ಪಕ್ಷಿ. ಕಪ್ಪು ಕಾಗೆಯನ್ನು ಕಂಡರೆ ನಾವು ಅದನ್ನು ಶೂ ಶೂ ಎಂದು ಓಡಿಸಿ ಬಿಡುತ್ತೇವೆ. ಅದು ಬರೀ ಅಸಹ್ಯ ಪಕ್ಷಿ. ಯಾವತ್ತು ಸತ್ತ ಪ್ರಾಣಿಗಳನ್ನು ತಿನ್ನುವುದು ನಾವು ಬೇಡವೆಂದು ಬಿಸುಡಿದ ಎಂಜಲನ್ನ ಕೊಳೆತ ಪದಾರ್ಥವನ್ನು ತಿನ್ನುತ್ತದೆ. ಮತ್ತೆ ಅದರ ಆ ಕಾ ಕಾ ಕೂಗು ಅಂಥ ಕರ್ಕಶ ಅಲ್ವಾ? ಹೌದು ಹೌದು, ನನಗೆ ಯಾರು ಕಂಡ್ರೆ ಆಗದು, ಭಾರಿ ಹೊಲಸ್ ಪಕ್ಷಿ ಅದು. ನಮ್ಮ ಜಗತ್ತಲ್ಲಿ ಕೋಗಿಲೆಯಂತೆ ಸುಂದರ ಕಾಯರು, ಮಧುರ ಕಂಠದವರು, ತುಂಬಾ ನಯಾ ನಾಜೂಕಾದ ಪ್ರದರ್ಶನೀಯ ಜೀವನ ನಡೆಸುವವರೂ ಇರುತ್ತಾರೆ. ಮತ್ತೆ ಕಾಗೆಯಂತೆ ವಿಕಾರ ರೂಪಿಯಾಗಿ ಕರ್ಕಶವಾಗಿ ಅರಚುತ್ತಾ ಜಗತ್ತಿನ ಹೊಲಸು ನಿರ್ಮೂಲ ಮಾಡುವವರೂ ಇರುತ್ತಾರೆ. ನಿಮ್ಮ ಅಪ್ಪ ಕೋಗಿಲೆಯಾದರೆ ನಾನು ಕಾಗೆ. ಎಂತ ಹೇಳಿದೆ ಅಮ್ಮ? ನಮ್ಮ ಅಪ್ಪ ಕೋಗಿಲೆ, ನೀನು ಕಾಗೆ. ಅರ್ಥ ಆಗ್ಲಿಲ್ಲ. ನೀನು ಕಾಗೆ ಹಾಗಿಲ್ಲ, ನೀನು ಎಲ್ಲ ರೀತಿಯಲ್ಲಿ ಕೋಗಿಲೆ ಹಾಗಿದೆ. ಕೋಗಿಲೆ ಎಲ್ಲಿ ಮೊಟ್ಟೆ ಇಡುತ್ತದೆ? ಮೊಟ್ಟೆಗೆ ಯಾರು ಕಾವು ಕೊಡುತ್ತಾರೆ?
ಏನು ಹೇಳಲಿ? ನಿಮ್ಮ ಅಪ್ಪ ಮಹಾಧೀರ, ಶೂರ, ಪರಾಕ್ರಮಿ, ಸಚ್ಚರಿತ, ಮತ್ತೆ ಒಂದು ದೊಡ್ಡ ಊರಿನ ರಾಜ. ನಾನಂದರೆ ಒಬ್ಬ ರಾಕ್ಷಸನ ಮಗಳು. ಹುಟ್ಟಿನಿಂದಲೇ ತಿರಸ್ಕರಿಸಲ್ಪಟ್ಟವಳು. ಹೊಲಸು ತಿಂಬ ರಾಕ್ಷಸರ ಮಧ್ಯೆ ಜೀವನ ಮಾಡಿದವಳು. ನಂತರ ಏನಾಯಿತು? ಹೊಲಸನ್ನು ಶುಚಿ ಮಾಡುವ ಅಗಸನ ಹೊಲಸಿನ ನುಡಿಗೆ ತುತ್ತಾದವಳು. ನಾನು ಒಂದು ಕಾಗೆಗಿಂತ ಕಡೆ. ಮಕ್ಕಳೇ, ನೀವು ಗ್ರಹಿಸಿದಂತಿಲ್ಲ ಈ ಮಾಯಾ ಜಗತ್ತು. ಬಿಳಿ, ಶ್ವೇತವರ್ಣ, ಶುಭ್ರವಾದದ್ದೆಲ್ಲ ಆಂತರಂಗಿಕವಾಗಿ ಅದೇ ಬಾಹ್ಯದ ನಿಷ್ಕಲ್ಮಶ ಗುಣ ಉಳ್ಳದಾಗಿರುವುದಿಲ್ಲ. ಹೊರಗಿನ ನೈತಿಕ ಪ್ರದರ್ಶನ, ತಾತ್ವಿಕ ಧೋರಣೆ ವೈಯಕ್ತಿಕ ಜೀವನದಲ್ಲಿ ಅನುಷ್ಠಾನಕ್ಕೆ ತರುವುದಿಲ್ಲ. ಅದರ ಫಲಿತಾಂಶ ನಾನು, ನೀವು, ನನ್ನ ಕಂದಮ್ಮಂದಿರು. ಏನು ಹೇಳಲಿ ಮಕ್ಕಳೇ, ಏನು ಹೇಳಲಿ? ಅಮ್ಮ ಅಳ್ಬೇಡ, ಆದ್ರೆ ನೀನು ಕಡೆಗೂ ನಮ್ಮಪ್ಪ ಯಾರಂತ ಹೇಳೇ ಇಲ್ಲ. ಅದು ಬಿಡು, ನೀನಿವಾಗ ಹೋಗ್ ಬಾ. ಮಕ್ಕಳೇ, ಮಕ್ಕಳೇ, ಬನ್ನಿ ಬನ್ನಿ. ನಾನು ಕತೆ ಹೇಳ್ತಿದ್ದಾಗ ನೀವು ಎಲ್ಲಿಗೆ ಎದ್ದು ಓಡಿ ಹೋದ್ರಿ? ಕೂತ್ಕೊಳ್ಳಿ. ನಾನು ನಿಮಗೆ ನಿಮ್ಮೆಲ್ಲರ ರಾಜನಾದ ಅಯೋಧ್ಯಾಧಿಪತಿ ಶ್ರೀರಾಮನ ಚರಿತ್ರೆಯನ್ನು ವಿವರವಾಗಿ ಹೇಳುತ್ತೇನೆ. ಹಾಗೆ ರಾಜಕುಮಾರ ರಾಮ ಆ ಬಿಲ್ಲನ್ನು ಮುರಿದು ಸೀತೆಯನ್ನು ಗೆಲ್ತಾನೆ. ಗೆಲ್ತಾನೆ ಗುರುಗಳೇ, ಇದು ಒಳ್ಳೆ ಆಟದಲ್ಲಿ ನಾವು ಗೆಲ್ಲೋ ಹಾಗೆ. ಈ ಸುಮ್ಮನಿರೋ ಕುಶ ಕತೆ ಹೇಳಿ ಗುರುಗಳು. ಗೆದ್ದ ಎತ್ತಿನ ಬಾಣ ಹಿಡಿದ ಸೌಭಾಗ್ಯವತಿ ನಾನು. ಹೀಗೆ ವಾಲ್ಮೀಕಿ ಮುನಿಗಳ ಆಶ್ರಮದಲ್ಲಿ ಮಕ್ಕಳು ಸಕಲ ವಿದ್ಯಾಪಾರಂಗತರಾಗಿ ಬೆಳೆಯುತ್ತಿರಲು, ಇತ್ತಲಾಗಿ ಅಯೋಧ್ಯೆಯಲ್ಲಿ ರಾಜ್ಯ ವಿಸ್ತರಣಾಕಾಂಕ್ಷನಾಗಿ ಶ್ರೀರಾಮ ಒಂದು ಅಶ್ವಮೇಧ ಯಾಗ ಮಾಡಿಸುತ್ತಾನೆ. ಉತ್ತಮರು ಒಂದು ಉತ್ತುಂಗ ಶಿಖರದ ಮೇಲೆ ಏರಿದಂತೆ ಏರಿದಂತೆ ವಿಹಂಗಮ ಲೋಕ ವಿಸ್ತರಿಸುತ್ತಾ ಹೋಗುತ್ತದೆ. ಪರ್ಯಾಯವಾಗಿ ಕೆಳಗಿನವರಿಗೆ ಮೇಲೇರುವ ಪ್ರತಿಯೊಂದು ಸೂಕ್ಷ್ಮಾತಿಸೂಕ್ಷ್ಮ ಚಲನ ಬಲ್ಲದ ವೀಕ್ಷಣೆ, ತತ್ಪರಿಣಾಮ ಕ್ಷಣ ಕ್ಷಣಕ್ಕೂ ತೀಕ್ಷ್ಣತಮವಾದ ಟೀಕೆ ಪ್ರತೀಕ್ಷೆ ಮಾಡಬಹುದು. ಅದರಿಂದ ರಾಮ ಎಚ್ಚರಿಕೆ, ರಾಮ ಎಚ್ಚರಿಕೆ. ನಿನ್ನ ಸಚ್ಚರಿತ್ರೆಗೆ ಸಂಚಕಾರ ಬಂದಿತ್ತು. ವಾಲ್ಮೀಕಿ ಮುನಿನಾಥ ನನ್ನ ಮಹಾಪಟ್ಟಾಭಿಷೇಕದಲ್ಲಿ ರಾಮಾಯಣ ಕೊನೆಗೊಳಿಸಿ ಧರ್ಮಕ್ಕೆ ಜಯ, ರಾಮನಿಗೆ ಜಯವೆಂದು ಹಾಡಿ ಹರಿಸಿದನು. ಆದರೆ ಆದರೆ ರಾವಣನ ಪಕ್ಷೀಯರು, ದಕ್ಷಿಣ ದೇಶೀಯರು ಉತ್ತರಕಾಂಡ ರಾಮಾಯಣವನ್ನೇ ಸೃಷ್ಟಿ ಮಾಡಿದರು. ನನ್ನ ಪುತ್ರನು ಇಲ್ಲ ಇಲ್ಲ, ನನ್ನ ಪುತ್ರನು ಎಂದು ಹೇಳುವ ಹಕ್ಕನು ಎಂದೂ ಕರೆದುಕೊಂಡಿದ್ದೆ. ಎಂಥ ಹತಭಾಗ್ಯ ನಾನು! ಇಲ್ಲ, ಪತ್ನಿ ಪುತ್ರರು ನನ್ನ ಬಳಿ ಇಲ್ಲ. ನಾನು ಲೋಕಹಿತಕ್ಕೆ ಎಲ್ಲ ತ್ಯಜಿಸಿದ್ದೇನೆ. ನಾನು ತ್ಯಾಗಶೀಲ ರಾಮ. ಎಂಥ ವಿಪರ್ಯಾಸ! ಅಯೋಧ್ಯೆ ಗತ್ತಿಗೆಯ ಪ್ರಜೆಗಳಾದ ವಾಲ್ಮೀಕಿ ಆಶ್ರಮವಾಸಿ ಸೀತಾದೇವಿಯ ಪುತ್ರರು ಈ ಸಿಂಹಾಸನದ ಉತ್ತರಾಧಿಕಾರಿಗಳು. ಇದು ಅವರ ಹಕ್ಕಿನ ಪೀಠ. ಅವರನ್ನು ಇಲ್ಲಿಗೆ ಬರಮಾಡಿಕೊಳ್ಳಲೇಬೇಕು. ಒಂದು ಉಪಾಯ, ಒಂದು ಉಪಾಯ, ಒಂದೇ ಕಲ್ಲಿಗೆ ಎರಡು ಗುರಿ ಸಾಧನೆ. ಆಳು ಮೈದಲ್ಲಿ ಮತ್ತೆ ಮೇಲಿಲ್ಲ, ರಾಮನ ಅಶ್ವ ಮೈದಲ್ಲಿ ಮತ್ತೆ ಮಾತಿಲ್ಲ. ಯಾರಾದರೂ ನಮ್ಮ ಸಾಮಂತರು ಆಗಲು ಸಿದ್ಧರಿಲ್ಲದಿದ್ದರೆ, ಕುದುರೆಯನ್ನು ಕಟ್ಟು ಹಾಕಿದರೆ, ಮಾತಿಗೆ ಮಾತು ಬಂದರೆ ಯುದ್ಧವೇ ಸಿದ್ಧ, ಜಯಿಸಿದವರೇ ಅಯೋಧ್ಯಾಧಿಪತಿಗಳು ಎಂದು ಸಾರಿ ಅಶ್ವಮೇಧ ಯಾಗದ ದಿಗ್ವಿಜಯದಲ್ಲಿ ಸಂಚರಿಸುವ ಶ್ವೇತಾಶ್ವವೇ ಇದಕ್ಕೆ ಉತ್ತರ. ಹಾ, ಯಾರಲ್ಲಿ ಲಕ್ಷ್ಮಣನನ್ನು ಕೂಡಲೇ ಬರ ಹೇಳು.
ಅಣ್ಣ ಒಂದೇ ಸಿಕ್ಕೊಂಡಿದ್ದೇನೆ. ತೊರೆತದಿಂದ ಹೊರ ಹೇಳಿದೆಯಲ್ಲ, ಏನಪ್ಪಣೆ? ನೀನು ಸೌಖ್ಯ ತಾನೇ? ಬಂದೆಯ ಅನುಜ? ಸಕಲರು ಕುಶಲವೇ? ಅಶ್ವಮೇಧ ಯಾತ್ರ ಹೇಗೆ ಸಾಗಿದೆ? ಯಾರಾದರೂ ಪ್ರತಿಭಟಿಸಿದರೆ? ಅಯೋಧ್ಯೆಯ ಅಧಿಕಾರಕ್ಕೆ ಎಲ್ಲರೂ ಮಣಿದರೆ? ತಮ್ಮ ಹೇಳು. ಇಲ್ಲ ಅಣ್ಣ ಇಲ್ಲ, ಎಲ್ಲ ಕಡೆ ನಮ್ಮ ಯಾಗದಾಶವು ನಿರಾತಂಕವಾಗಿ ಸ್ವೇಚ್ಛೆಯಾಗಿ ಗಂಗೆ ಉತ್ತರ ಭಾಗದಲ್ಲೆಲ್ಲ ಮೇದು ಬಂದಿದೆ. ಅದು ಮೇದಲ್ಲೆಲ್ಲ ನಮ್ಮ ಸಾಮಂತತ್ವ ಸಂತೋಷದಿಂದ ಸ್ವೀಕರಿಸಿದರು. ರಾಜ್ಯ ವಿಸ್ತರಣೆ ಯಶಸ್ವಿಯಾಗಿ ನೆರವೇರಿತು. ಇನ್ನು ಅಶ್ವವನ್ನು ಹಿಂದಕ್ಕೆ ಮಾಡುವೆ? ಬೇಡ ಬೇಡ, ಗಂಗಾ ನದಿಯ ದಕ್ಷಿಣ ತೀರದ ಉದ್ದಗಲಕ್ಕೆ ಬೇರಿ. ಅದು ಫಲವತ್ತಾದ ಭೂಮಿ, ನಮಗೆ ಸೇರಿದಷ್ಟು ಲಾಭ. ಹಿಂದೆ ಅದರ ವ್ಯವಸ್ಥೆ ಮಾಡು ಲಕ್ಷ್ಮಣ, ವ್ಯವಸ್ಥೆ ಮಾಡು. ಅಲ್ಲದೆ ಅದರ ಬೆಂಗಾವಲಿಗೆ ನೀನೇ ಹೋಗು. ನಾನು ಅಲ್ಲಿ ಅಷ್ಟೇನು ಪ್ರತಿಭಟನೆ ನಿರೀಕ್ಷೆ ಮಾಡುವುದಿಲ್ಲ. ಆದರೂ ಈ ದಕ್ಷಿಣದವರನ್ನ ನಂಬುವುದು ಕಷ್ಟ. ಆಯ್ತು ಅಣ್ಣ, ವ್ಯವಸ್ಥೆ ಮಾಡುತ್ತೇನೆ, ಹಿಂದೆ ಹೊರಡುತ್ತೇನೆ. ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ ಕತೆ ಸರಿಯಾಗಿ ಒಪ್ಪ ಓರಣವಾಗಿ ಹೆಣೆದು ಬರುತ್ತದೆ. ಈ ಉತ್ತರಕಾಂಡದಲ್ಲಿ ಪ್ರತಿಯೊಂದು ಘಟನೆ ಅನೇಕ ರೀತಿಯಲ್ಲಿ ಆದಂತಿದೆ. ಅದನ್ನು ಯಾರೋ ರಾವಣನ ಪಕ್ಷಿಯರು ಬರೆದರು, ಅದನ್ನು ವಿರೋಧ ಪಕ್ಷದವರು ಪ್ರತಿಭಟಿಸಿ ಇನ್ನೊಂದು ರೀತಿಯಲ್ಲಿ ಚಿತ್ರಿಸಿದ್ದಾರೆ, ಮತ್ತೆ ಪಕ್ಷೇತರರು ಮಗದೊಂದು ರೀತಿಯಲ್ಲಿ. ಒಟ್ಟಾರೆ ಎತ್ತನ ರಾಮ ಎತ್ತನ ಕುಶಲವ ಎತ್ತನಿಂದೆತ್ತ ಸಂಬಂಧವಯ್ಯ ಎಂಬಂತಾಯಿತು ಉತ್ತರಕಾಂಡ ಕತೆ. ಈ ತಂದೆ ಮಕ್ಕಳ ಪ್ರಥಮ ಸಮಾಗಮ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಚಿತ್ರಿಸಿದ್ದಾರೆ. ನಾವು ಎಲ್ಲದರ ಸಮ್ಮಿಶ್ರಣ ಇಲ್ಲಿ ಪ್ರದರ್ಶಿಸುತ್ತೆ. ಮತ್ತೆ ನಮ್ಮ ಅಶ್ವಮೇಧದ ಅಖಾಡಕ್ಕೆ ಬರೋಣ. ಲಕ್ಷ್ಮಣ ದಕ್ಷಿಣದಲ್ಲಿ ಕುದುರೆಯನ್ನು ಬಿಟ್ಟಿದ್ದಾನೆ. ಅದು ಮೇಯುತ್ತಾ ಮೇಯುತ್ತಾ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದ ಹೊರವಲಯದಲ್ಲಿ ಹಸನಾದ ಹಸಿರು ಹುಲ್ಲನ್ನು ಬಂದು ಮೇಯುತ್ತದೆ. ಏ ಕುಶ ಕುಶ ನೋಡು, ಅಲ್ಲಿ ಯಾರು ಒಂದು ದೊಡ್ಡ ಕುದುರೆ ಬಂದು ನಮ್ಮಮ್ಮ ನೆಟ್ಟ ಅಲಸಂದೆ ಗಿಡ ತಿಂತ ಇದೆ ನೋಡು. ಹೌದಲ್ಲ, ಅಮ್ಮನಿಗೆ ಕಂಡ್ರೆ ಕಂಡಾಪಟ್ಟೆ ಸಿಟ್ಟು ಬರ್ಬೋದು. ನಮ್ಮ ಗ್ರಹಜನ ಬಾರೋ ಬಾರೋ ಹೋಗಿ ಓಡಿಸುವ ಆ ಕುದುರೆಯ. ಕುದುರೆಯನ್ನು ಕಟ್ಟಿ ಹಾಕಿದ ಸುದ್ದಿ ಕೇಳಿ ಲಕ್ಷ್ಮಣ ಬರುತ್ತಾನೆ. ಅವರೊಡನೆ ಸಮಾಧಾನದಿಂದ ಮಾತನಾಡಿ ಪ್ರಯೋಜನವಾಗದಿರಲು ಕಾಳಗಕ್ಕೆ ಇಳಿಯುತ್ತಾನೆ. ಸಮರದಲ್ಲಿ ಅವನು ಲವಕುಶರ ಬಾಣ ಪ್ರಹರಕ್ಕೆ ತತ್ತರಿಸಿ ಹೋಗುತ್ತಾನೆ. ಅಜೇಯನಾದ ವಾಯುಪುತ್ರ ಮತ್ತು ಜಾಂಬವಂತರು ತಾವು ಮಕ್ಕಳೊಡನೆ ಸೆಣೆಸಾಡುವುದಿಲ್ಲವೆಂದು ಹಿಂಜರಿಯುತ್ತಾರೆ. ಗಾಯಾಳು ಲಕ್ಷ್ಮಣ ಅಯೋಧ್ಯೆಗೆ ತ್ವರಿತದಿಂದ ಮರಳುತ್ತಾನೆ. ಅಣ್ಣ ಶ್ರೀರಾಮಚಂದ್ರ, ಅನಾಹುತ ಆಗಿ ಹೋಯ್ತು. ನಿನ್ನ ಹೆಸರಿಗೆ ಕಳಂಕು ತಂದು ಬಿಟ್ಟೆ. ಅಯ್ಯೋ ಅಣ್ಣ, ಏನಾಯ್ತು ಲಕ್ಷ್ಮಣ? ತಮ್ಮ ಹೇಳು, ನಿನ್ನ ಮೈ ಮೇಲೆಲ್ಲ ಘಾಸಿಯಾಗಿದೆ. ಯಾರವನು ಪಾಪಿ? ಅವನನ್ನು ನಾನು ನಿಗ್ರಹಿಸಿ ಬಿಡುತ್ತೇನೆ. ನಿನಗೆ ಬಾಣ ಹೊಡೆದವನು ನನಗೆ ಹೊಡೆದ ಹಾಗೆ, ಈ ರಾಜ್ಯದ ಗತಿಗೆ ಹೊಡೆದ ಹಾಗೆ.
ಅಯೋಧ್ಯೆ ರಾಜಸತ್ತೆಯ ಮರ್ಯಾದೆ ತಮ್ಮ ಅದರ ಘನತೆ ಕಾಪಾಡಬೇಕು. ಹೇಳು ಅನುಜ, ಹೇಳು ಯಾರವನೇ ದುರುಡ? ಅಣ್ಣ ಒಬ್ಬ ದುರುಡಲ್ಲ ಇಬ್ಬರು ಬಾಲಕರು, ಒಬ್ಬ ದುರುಡಲ್ಲ ಇಬ್ಬರು ಬಾಲಕರು. ತೇಜಸ್ಸಿನಿಂದ ಕೂಡಿದ ಬಾಲಕರಲ್ಲಿ ರಾಜಕುಮಾರರ ಎಲ್ಲಾ ವರ್ಚಸ್ಸುಗಳಿವೆ. ಆ ಮಕ್ಕಳಿಗೆ ತಾವೇನು ಮಾಡುತ್ತಿದ್ದೇವೆ ಎಂಬ ಅರಿವಿಲ್ಲದೆ ಈ ಅಪಚಾರವನ್ನು ಬೇದಿದ್ದಾರೆ. ಆದರೆ ನಮ್ಮ ಅಶ್ವಮೇಧ ಯಾಗದ ಅಶ್ವ ಅವರ ಕೈವಶದಲ್ಲಿ ಉಂಟು. ಅದನ್ನು ಬಿಡಿಸಲು, ಈ ಸಮರ ಸಮಾಪ್ತಿಗೊಳಿಸಲು ನೀನೇ ಹೋಗಬೇಕು. ಅಗ್ರಜ, ನನ್ನ ಅಂತಃಕರಣ ಆ ಮಕ್ಕಳು ನೋಡಿ ಸ್ಪಂದಿಸಿತು. ಅಯೋಧ್ಯೆ ಅಧ್ಯಾಯದಲ್ಲಿ ಒಂದು ಹೊಸ ಪುಟ ತೆರೆಯುತ್ತದೆಯೇನೋ ಅನಿಸುತ್ತಿದೆ. ಸಂದರ್ಭದ ಗಾಂಭೀರ್ಯ ಅರಿತ ರಾಘವ ಕೂಡಲೇ ತಡೆ ಮಾಡದೆ ರಥವನ್ನೇರಿ ಅಶ್ವ ಬಂಧಿಸಿದೆಡೆಗೆ ದೌಡಾಯಿಸುತ್ತಾನೆ. ಎಂಥ ಅನರ್ಥ, ಏನರ್ಥ! ಎಲ್ಲರೂ ಮೂರ್ಛಾಪನರಾಗಿ ಬಿದ್ದಿದ್ದಾರೆ. ಯಾರೇ ದುಷ್ಟ ಬಾಲಕರು? ನನ್ನ ಅಶ್ವಮೇಧಯಾಗ ನರಮೇಧಯಾಗವಾಯಿತೆ. ನಾವೇ ಅದೃಷ್ಟ ಬಾಲಕರು. ಇದು ನಮ್ಮ ನೆಲ, ನಮ್ಮ ನೆಲೆ. ಊರಿನ ಅರಸನೆ ಆಗಿರ್ಲಿ, ಸಾಕ್ಷಾತ್ ಶ್ರೀರಾಮ ಬಂದ್ರು ನಾವಿದ್ರ ಬಿಟ್ಟು ಕೊಡೋದಿಲ್ಲ. ಘನಘೋರವಾದ ಸಮರ ನಡೆಯುತ್ತದೆ. ಅದರಲ್ಲಿ ರಾಮನು ಮೂರ್ಛಾಪನ್ನನಾಗಿ ಬೀರುತ್ತಾನೆ. ನಮ್ಮ ವರ್ತಮಾನದ ಪರಿಸರ ಚೌಕಟ್ಟಿನಲ್ಲಿ ನಾವು ರಾಮಾಯಣ ಮಹಾಭಾರತ ಕಾವ್ಯಗಳನ್ನು ಅವಲೋಕಿಸಿದರೆ ತುಂಬಾ ಅಸಾಂಗತ್ಯ, ತಾತ್ವಿಕ ಅಸಮತೆ ಕಾಣುತ್ತೇವೆ. ಇಲ್ಲಿ ಎಲ್ಲ ನಾವು ಏನು ಗ್ರಹಿಸಬೇಕೆಂದರೆ ಕತೆ ಅಗಣ್ಯ, ಪ್ರಧಾನವಲ್ಲ, ವಿಷಯ ಪ್ರಧಾನ. ಅದರಿಂದ ಕಲಿಯುವ ಪಾಠ ಮುಖ್ಯ. ಒಟ್ಟಾರೆ ಅಯೋಧ್ಯೆಯ ದೊರೆ ತರೆಗೊರಗುತ್ತಾನೆ. ಗಾಬರಿಯಾದ ಆಂಜನೇಯ ಜಾಂಬವಂತರು ಮಕ್ಕಳ ಮನವೊಲಿಸಿ ಎಲ್ಲರೂ ವೃಷ್ಯಾಶ್ರಮಕ್ಕೆ ಆಸರೆ ಎಂದು ಓಡುತ್ತಾರೆ. ಗುರುಗಳೇ, ಅಮ್ಮ ಅಮ್ಮ ನೋಡು ನೋಡು, ನಮ್ಮೊಡನೆ ಯಾರು ಬಂದಿದ್ದಾರೆ? ಯಾರು? ಸಾಕ್ಷಾತ್ ಹನುಮಂತ ಜಾಂಬುವಂತರು ಬಂದಿದ್ದಾರೆ. ನಾವು ಶ್ರೀರಾಮನನ್ನೇ ಹೊಡೆದು ಉರುಳಿಸಿ ಬಿಟ್ಟೆವು. ಏನು ಮಾಡ್ಬಿಟ್ಟೀರಿ ಮಕ್ಕಳೇ? ಎಂಥ ಅನಂತ, ಏನು ಮಾಡ್ಬಿಟ್ಟೀರಿ ಗುರುಗಳೇ? ಚಿಂತೆ ಬಿಡಿ, ಚಿಂತೆ ಬಿಡಿ, ನಾನು ನನ್ನ ತಪೋಬಲದಿಂದ ಎಲ್ಲರನ್ನು ಪುನಶ್ಚೇತರಿಸುತ್ತೇನೆ. ಮಕ್ಕಳೇ ತೋರಿಸಿ, ಎಲ್ಲಾಯಿತು ನಿಮ್ಮ ಕಲಹ? ನಾನು ಹೋಗಲೆ. ಮಾನವ ಪದ ನಿಜವಾಗಿಯೂ ಲಿಂಗರಹಿತವೇ? ಮಾನವೀಯತೆಯ ಸ್ವೀಕರಿಸುವವರು ಬರೀ ಮಾನವರೇ ಆಗಿರಬೇಕೆ, ಇಲ್ಲ ಮಹಿಳೆಯರೂ ಆಗಬಹುದೇ? ತುಂಬು ಬಸರಿಯನ್ನು ಗೊಂಡಾರಣ್ಯದಲ್ಲಿ ವಾಪಸ್ಸು ಬರಲಾಗದಂತೆ ಬಿಟ್ಟು ಬಾ ಎಂದ ಪುರುಷ ಪುಂಗವ ಮಾನವನೇ? ಅಂಥ ಮಾನವ ತ್ಯಾಗಶೀಲ ಕರುಣಾಳು ಶ್ರೀರಾಮಚಂದ್ರ ಪ್ರಜ್ಞಾಶೂನ್ಯನಾಗಿ ರಣರಂಗದಲ್ಲಿ ಸೋತು ಪವಡಿಸಿರಲು ಅವನ ಶುಶ್ರೂಷೆ ತ್ಯಜಿಸಲ್ಪಟ್ಟ ದುಷ್ಟೆ ಕಳಂಕಿ ಸೀತೆಯಂತೆ? ಇಲ್ಲ, ನಾನು ಹೋಗಲೇಬೇಕು. ವಿದ್ಯಪತಿರಾಯನ ಶುಶ್ರೂಷೆ ಮಾಡದ ಮಡದಿ ಎಂಬ ಆಪಾದನೆಯಿಂದ ನಾನು ಭವಿಷ್ಯದಲ್ಲಿ ಪ್ರಸಿದ್ಧಳಾದೆನು. ಇಲ್ಲ ಇಲ್ಲ, ನನಗಿರುವ ಅಪಕೀರ್ತಿಯ ಪಟ್ಟಿ ಈಗಲೇ ಯೋಜನಾಮುಕ್ತವಿದೆ. ಹೋಗುತ್ತೇನೆ, ನೋಡುತ್ತೇನೆ. ಈ ಅಶ್ವಮೇಧ ಯಾಗ ನಾಟಕದ ಕೊನೆಯ ಹಂತ, ನನ್ನ ದುರ್ಧರ ದುರಂತ ಜೀವನದ ಅಂತಿಮ ಯಾತ್ರೆಯ ನಾಂದಿಯೇ. ತ್ಯಾಗಶೀಲ ಶ್ರೀರಾಮಚಂದ್ರನಿಗೆ ನನ್ನ ಅಂತಿಮ ತ್ಯಾಗದ, ನನ್ನ ಕರುಣಿನ ಕುಡಿಯನ್ನು ಧಾರ ಕೊಡುವ ಸಮಯ ಸನ್ನಿಹಿತವಾಗಿದೆ. ವಿಧಿಯ ಕೈಗೊಂಬೆ ಆದ ನಾನು ಅಶಕ್ತಳು, ಅಸಹಾಯಗಳು. ಹೋಗುತ್ತೇನೆ, ಹೋಗುತ್ತೇನೆ. ವಾಲ್ಮೀಕಿ ಮುನಿಗಳು, ಮಕ್ಕಳು, ಸೀತೆ ಎಲ್ಲರೂ ಅಶ್ವ ಕಟ್ಟಿದ ಜಾಗಕ್ಕೆ ಬರುತ್ತಾರೆ. ಮುನಿನಾಥ ತನ್ನ ಮಂತ್ರಬಲದಿಂದ ಮೂರ್ಛಾಪನ್ನರಾದ ಎಲ್ಲರನ್ನೂ ಎಬ್ಬಿಸುತ್ತಾರೆ. ಸೀತೆ ಎಲ್ಲರಿಗೂ ಬೆನ್ನು ಹಾಕಿ ದೂರದಲ್ಲಿ ತಲೆ ತಗ್ಗಿಸಿ ಕೈಯಲ್ಲೊಂದು ಗರಿಕೆ ಹುಲ್ಲನ್ನು ದಿಟ್ಟಿಸುತ್ತಾ ನಿಂತಿರುತ್ತಾಳೆ. ಮಕ್ಕಳಿಗೆ ಏನಾಗುತ್ತಿದೆ ಎಂದು ಅರ್ಥವಾಗದೆ ತಮ್ಮಮ್ಮನ ಸೆರಗಿನ ಆಸರೆ ಬಯಸುತ್ತಾರೆ. ವಾಲ್ಮೀಕಿಗಳು ಸಂಬಂಧ ಸಂದರ್ಭದ ಗಾಂಭೀರ್ಯ ಅರಿತು ಸಂವಾದದ ಪಿಟಿಗೆ ಹಾಕುತ್ತಾರೆ. ಮಕ್ಕಳೇ, ನಿಮಗೀಗ ಏನೋ ಅರ್ಥವಾಗುತ್ತಿಲ್ಲ ಅಲ್ಲವೇ? ಹೌದು, ಬರೀ ನಿಮಗಲ್ಲ ನನಗೂ ಏನೋ ತೋಚದಾಗಿದೆ.
ಈ ಕಾಲ ಈ ಸನ್ನಿವೇಶ ಈ ಭಾವನೆಗಳ ಜಂಜಾಟ ಮನಕಲದ ಪಂದೋಡನ ಒಂದೇ ಬರುತ್ತದೆ ಎಂದು ನನಗೆರವಿದ್ದರೂ ಈ ರೀತಿಯಾಗಿ ಪರಿಣಮಿಸಿತು ಎಂದು ನಾನು ಗ್ರಹಿಸಿರಲಿಲ್ಲ ನಾನು ನಿಮಗಿಬ್ಬರಿಗೆ ಇಲ್ಲಿ ನಾವು ಇರುವ ಪರಿಸರ ಸನ್ನಿವೇಶವನ್ನು ಪರಿಚಯಿಸಿ ಮತ್ತೆಲ್ಲ ಆ ವಿಧಿಯ ಕೈಯಲ್ಲಿ ಬಿಡುತ್ತೇನೆ ಕುಶ ಲವ ನಾನು ನಿಮ್ಮ ಗುರುಗಳಾಗಿ ಮತ್ತು ಅದಕ್ಕಿಂತ ಜಾಸ್ತಿ ತಂದೆಯ ಸಾಕು ತಂದೆಯಾಗಿ ಇಷ್ಟು ದಿನ ಹಾಡಿ ಹರಿಸಿ ಪ್ರವಚನ ಮಾಡಿದ ಅಯೋಧ್ಯಾಧಿಪತಿ ಶ್ರೀರಾಮಚಂದ್ರ ಇಲ್ಲಿ ನಿಮ್ಮ ಮುಂದೆ ನಿಂತಿದ್ದಾನೆ ಅವನು ನಿಮ್ಮ ರಾಜನಲ್ಲದೆ ನಿಮ್ಮ ಜೈವಿಕ ತಂದೆಯೂ ಆತನೆ ನಿಮ್ಮಿಬ್ಬರ ಜನ್ಮದಾತ ಇಲ್ಲಿಗೆ ನನ್ನ ಕಾರ್ಯ ಮುಗಿಯಿತು ನಾನಿನ್ನು ಬರುತ್ತೇನೆ ಒಂದೇ ಅತ್ಯಾನಂದ ಮತ್ತೊಂದೆಡೆ ಅಷ್ಟೇ ದುಃಖ ಒಂದೆಡೆ ನನ್ನ ವಂಶದ ಕೊಡುಗಲ್ ನೋಡಿ ಅವರ ತೇಜಸ್ಸು ವರ್ಚಸ್ಸನ್ನು ನೋಡಿ ಅನುಭವಿಸಿ ಆಹ್ಲಾದಿಸಿ ಹಿಡಿಸಲಾಗದ ಸಂತೃಪ್ತಿ ಇನ್ನೊಂದೆಡೆ ನನಗೆ ಬೆನ್ನು ಹಾಕಿ ನಿಂತ ಭಾಮಿನಿಯ ತೊರೆದ ನನ್ನ ಮೇಲೆಯೇ ಚಿಕಿತ್ಸೆ ತಿರಸ್ಕಾರ ಈ ಭಾವನೆಗಳ ದೊಂಬರಾಟದಲ್ಲಿ ಸಿಲುಕಿದ್ದೇನೆ ನಾನು ಲೋಕಾನಂದ್ಯಕ್ಕೆ ಬೆದರಿ ಒಂದು ಪದವನ್ನು ಪಾಲಿಸಿದ್ದೇನೆ ಅದು ಧರ್ಮವೋ ಅಧರ್ಮವೋ ಅದರಲ್ಲಿ ಮುಂದುವರಿಯಲೇಬೇಕು ಚಕ್ರವರ್ತಿಯಾಗಿ ಅಯೋಧ್ಯೆಯ ಸಿಂಹಾಸನಕ್ಕೆ ನನ್ನ ಆದ್ಯ ಕರ್ತವ್ಯ ಅಂದರೆ ರಾಜಗದ್ದಿಗೆ ಭವಿಷ್ಯ ಪ್ರಜೆಗಳ ಸೌಖ್ಯ ಮತ್ತು ರಘುವಂಶದ ಅಭ್ಯುದಯ ಮಹಾರಾಣಿ ಶಾಂತಂ ಪಾಪು ಶಾಂತಂ ಪಾಪು ತಪ್ಪಾಯಿತು ತಪ್ಪಾಯಿತು ಸೀತಾದೇವಿ ನನಗೇನು ಹೇಳಬೇಕೆಂದು ತೋಚುವುದಿಲ್ಲ ರಾಜ್ಯದ ಆಡಳಿತ ಮತ್ತು ನಮ್ಮನ್ನು ನಂಬಿದ ಪ್ರಜಾವರ್ಗ ನಮ್ಮ ಈ ಎಲ್ಲ ಸಂಬಂಧ ಭಾವನೆ ಮತ್ತು ಅನಿಸಿಕೆಗಳಿಂದ ಅತೀತ ಈ ನಿನ್ನ ಪಾಣಿಗ್ರಹಣ ಮಾಡಿದ ನನ್ನ ಕೈ ಕಟ್ಟಿದೆ ನನ್ನ ಈ ಸೋತ ಕರಗಳಲ್ಲಿಲ್ಲ ಅಯೋಧ್ಯೆಯ ಅಭ್ಯುದಯ ನಿನ್ನ ಕರದಲ್ಲುಂಟು ನೀನು ರಾಜಕನ್ಯೆ ರಾಜಮಾತೆಯಾಗುವ ಅರ್ಹತೆ ಉಳ್ಳವಳು ನಿನಗೆ ಸಮಂಜಸ ಕಂಡಿದ್ದನ್ನು ಮಾಡು ಮಹಾರಾಣಿ ರಾಜಕನ್ಯೆ ಧೂಮಕೇತು ಪರಿಭ್ರಮಣೆಯ ಪರಿಧಿಯಿಂದ ಪರಿಚ್ಛೇದ ಹೊಂದಿದೆ ಮುಂದೆಂದೆಂದಿಗೂ ಹಿಂದೆ ಬಾರದು ಅದು ನಾನು ರಾವಣ ಪುತ್ರಿ ಭೂಗರ್ಭದಿಂದ ಉದ್ಭವಿಸಿದವಳು ನಾನು ತಾಯಿಯ ಗರ್ಭ ಬಿಟ್ಟು ಬಂದ ಕಾರ್ಯ ತೀರ್ತು ಮಹಾರಾಜ ಅಶ್ವಮೇಧ ಯಾಗದಲ್ಲಿ ಕೊನೆಗೆ ಅಶ್ವವ ಬಲಿ ಕೊಡುತ್ತಾರೆ ಆ ಅಶ್ವದ ಗತಿಯಾಯಿತು ಎನ್ನದು ನಿಮಗೆ ಯಾಗದ ಫಲ ಪೂರ್ಣ ದೊರಕಿತು ರಾಜ್ಯ ವಿಸ್ತೀರ್ಣವಾಯಿತು ಆ ರಾಜ್ಯವ ಆಳಲು ವಂಶದ ಕುಡಿ ಪ್ರಾಪ್ತವಾಯಿತು ಮತ್ತೆ ಈ ವಂಶದ ಒಂದು ಕಳಂಕ ನಿರ್ಮೂಲ್ಯವಾಯಿತು ನಿಮ್ಮ ಅಪಾರ ತ್ಯಾಗದ ಫಲಶ್ರುತಿ ಸಿದ್ಧಿಸಿದ್ದಾಯಿತು ಕುಶ ಲವ ಮಕ್ಕಳೇ ಇಷ್ಟು ವರ್ಷ ನನ್ನ ಜೀವಕ್ಕಿಂತ ಜಾಸ್ತಿ ನಾನು ನಿಮ್ಮನ್ನ ಪ್ರೀತಿಸಿದ್ದೇನೆ ನನ್ನ ಜೀವನದ ಗುರಿ ನಿಮ್ಮ ಸಂತೋಷ ಉಜ್ವಲವ ಭವಿಷ್ಯ ಮತ್ತೆ ಎಲ್ಲದಕ್ಕಿಂತ ನೆಮ್ಮದಿ ಏನು ಹೇಳಿದ್ರೆ ನನ್ನ ಜೀವಕ್ಕಿಂತ ಜಾಸ್ತಿ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಹೌದು ಈಗ ನನ್ನ ಜೀವ ಕೊಡುವ ಕಾಲ ಸನ್ನಿಹಿತವಾಗಿದೆ ಹತಭಾಗ್ಯಳಾದ ನನ್ನಿಂದ ಈ ಬಾಹ್ಯ ಜಗತ್ತು ಎಲ್ಲಾ ಕಸಿದುಕೊಂಡಿತು ಮಕ್ಕಳೇ ಎಲ್ಲಾ ಕಸಿದುಕೊಂಡಿತು ನನ್ನ ಜೀವಕ್ಕೆ ಮಿಗಿಲಾದ ನೀವಿಬ್ಬರಿದ್ದೇನೆಂದು ಇಷ್ಟು ದಿನ ಜೀವ ಹಿಡಿದಿದ್ದೆ ಈಗ ನಾನು ನನ್ನ ಜೀವ ಅಗಲಲೇಬೇಕು ಅಗಲಲೇಬೇಕು ಸೀತಾದೇವಿ ಸೀತಾದೇವಿ ನನ್ನದೊಂದು ಭಿನ್ನ ಬೇಡಿಕೆ ಮನವಿ ದಯಮಾಡಿ ತಾನು ಹಿಂದಕ್ಕೆ ಅಂದು ಅಗಸನ ಮಾತೆಯ ಪ್ರತಿಯಾಗಿ ನಾನು ಅಯೋಧ್ಯೆಯಲ್ಲಿಯೇ ಮತ್ತೊಂದು ಅಗ್ನ ಪರೀಕ್ಷೆ ಮಾಡಿಸಿ ನಿನ್ನ ಪತಿವ್ರತ ಪಾವಿತ್ರತೆಯ ಪ್ರಭಾವ ಜನಸಮುದಾಯ
ನಿದ್ದೆ ಮಾಡಬೇಕಿತ್ತು. ಅಲ್ಲಿ ನಾನು ತಪ್ಪಿದೆ ವೈದೇಹಿ, ಅಲ್ಲಿ ನಾನು ಹೇಳಿದೆ. ಆದರೆ ಇನ್ನೂ ಸಮಯ ಮಿಂಚಿಲ್ಲ, ಮತ್ತೊಮ್ಮೆ ನೀನು ಅಗ್ನಿ ಪರೀಕ್ಷೆಗೆ ಸಿದ್ಧರಿದ್ದೀಯ. ತದನಂತರ ನಮ್ಮ ಪ್ರಜಾವರ್ಗದವರು ನಾವು ಸುಖ ಸಂತೋಷದಲ್ಲಿ ರಾಜ್ಯಭಾರ ನಿಭಾಯಿಸಬಹುದು. ಅಗ್ನಿ ಪರೀಕ್ಷೆ, ಅಗ್ನಿ ಪರೀಕ್ಷೆಯಂತೆ. ಸಭೀತರೆ, ನನಗೊಂದು ಪ್ರಶ್ನೆ. ಒಬ್ಬಳು ಅಬಲೆಯಾದ ಷೋಡಶಿ ರಕ್ತಸರ ಮಧ್ಯೆ ಬಂಧನದಲ್ಲಿ ಇದ್ದರೆ ಅವಳ ಪತಿವ್ರತೆಯ ಪಾವನ ಪಾಪಕ ಅಗ್ನಿ ಪರೀಕ್ಷೆ. ಅದೇ 14 ವರ್ಷ ಒಬ್ಬ ಸದೃಢ ಗಂಡಸು ಸ್ವೇಚ್ಛೆಯಾಗಿ ಕಾಡೆಲ್ಲಾ ತಿರುಗಾಡಿದರೆ ಅವನ ಪತ್ನಿ ವ್ರತಕ್ಕೆ ಯಾವ ಪರೀಕ್ಷೆ? ಇಲ್ಲಿ ಯಾರಾದರೂ ಪಂಡಿತರಿದ್ದೀರೆ ಹೇಳಿ, ಹೇಳಿ. ಯಾಕೆ ನಮ್ಮ ಶಬ್ದಕೋಶದಲ್ಲಿ ಪತ್ನಿ ವ್ರತ ಫಲವಿಲ್ಲ? ಯಾಕಿಲ್ಲ? ಯಾಕೆ ಅಂದರೆ ನಮ್ಮ ಪುರುಷ ಪ್ರಧಾನ ಸಮಾಜದಲ್ಲಿ ಕಟ್ಟುಪಾಡುಗಳೆಲ್ಲ ಬರೀ ಹೆಂಗಸರಿಗೆ. ರಾಮ ಕೇಳು, ಸಡಲ ಕುಡಿಯಪ್ಪೋ ಬರಾಮನೆ ಕೇಳು. ನಿನ್ನ ಚಂಚಲ ಮನಸ್ಸಿಗೆ, ನಿನ್ನ ಸ್ವಪ್ರತಿಷ್ಠೆ ಕಾಯುವ ಮನಸ್ಸಿಗೆ ನಾನಿನ್ನು ಒಡಂಬಡಲಾರೆ. ತ್ಯಾಗಶೀಲ ಶ್ರೀರಾಮನೇ ಕೇಳು, ನಾನು ನನ್ನ ಸ್ವಾರ್ಥ ಮರೆತು ನನ್ನ ಉದರದಿ ಜನಿಸಿದ ಈ ಕಂದಮ್ಮಂಗಳ ನಿನ್ನ ಕೈಗೈ ಕೊಡುತ್ತೇನೆ. ಅವರ ಭವಿಷ್ಯ ನನ್ನ ಸ್ವಾರ್ಥತೆಯಿಂದ ಹಾಳಾಗಬಾರದು. ಅದು ತ್ಯಾಗ, ಅದು ನಿಜವಾದ ತ್ಯಾಗ. ತ್ಯಾಗಶೀಲ ಕರುಣಾಳು ಶ್ರೀರಾಮಚಂದ್ರ, ಅದು ನಿಷ್ಕಾಮ ನಿರ್ವಿಕಾರ ನಿಶ್ಚಲ ತ್ಯಾಗ. ಮಕ್ಕಳೇ, ಅಯೋಧ್ಯಾಪತಿ ಶ್ರೀರಾಮ ನಿಮ್ಮ ತಂದೆ, ನಿಮ್ಮ ಜನ್ಮದಾತ. ಅಯೋಧ್ಯೆಯ ಗದ್ದುಗೆ ಕಾದಿಹೆ ನಿಮಗೆ, ಅಯೋಧ್ಯೆಯ ಪ್ರಜೆಗಳು ಕಾದಿಹರು ನಿಮಗೆ. ಹೋಗಿ, ನನ್ನು ನನ್ನದು ನಿಮ್ಮದು ತೀರದ ಋಣ. ನೀವು ಈ ಮೇದಿನಿಯೋಳ್ ಎಲ್ಲಿದ್ದರೂ ಭೂಮಾತೆಯ ಗರ್ಭ ಸೇರುವ ನನ್ನ ಸೆರೆಯಲ್ಲೇ ಇರುತ್ತೇವೆ. ನಿಮಗೆ ಮಂಗಳವಾಗ. ಸೀತೆಯ ಭೂಮಿ ಜಾತೆಯ, ಸೀತೆಯ ಭೂಮಿ ಜಾತೆಯ, ಜಗನ್ಮಾತೆಯ ಸ್ಮರಿಸಿ ವಿಖ್ಯಾತೆಯ, ಕ್ಷೀರವಾರಿಧಿಯ ಕುಮಾರಿಯ, ತನ್ನ ಸೇರಿದವ ಸರ್ವತೋಮುಖವಾದ ಜ್ಞಾನ ಒದಗಿಸದಿದ್ದರೆ ಅದು ನಿಷ್ಪ್ರಯೋಜಕ. ಇಲ್ಲಿಗೆ ನಮ್ಮ ತ್ಯಾಗಶೀಲ ಶ್ರೀರಾಮಚಂದ್ರ ಕಥಾನಕ ಪೂರ್ಣಗೊಂಡಿತು. ನಿಲ್ಲಿ ನಿಲ್ಲಿ, ಸರ್ವತೋಮುಖ ಜ್ಞಾನ ಎಂದೇನಲ್ಲ, ಏನದು, ಏನನ್ನರಿತೆವು ನಾವು? ಸಮಾರೋಪದಲ್ಲಿ ನೋಡೋಣವಂತೆ. ಈಗ ಸಮಾರೋಪ. ಈ ಕಥಾನಕದ ಪ್ರೇರಣೆ ಶತಾವಧಾನಿ ಶ್ರೀ ಗಣೇಶರ ಅನೇಕ ಭಾಷಣಗಳು, ಅದರಲ್ಲಿ ವಿಶೇಷವಾಗಿ ಅವರ ಶ್ರೀಮದ್ ಮಹಾಭಾರತ ವಿಹಾರ ಎಂಬ 106 ಧ್ವನಿಸುರಳಿ. ಅಲ್ಲಿ ಅವರು ಸೂಕ್ಷ್ಮವಾಗಿ ಅನೇಕ ಹಿರಿಯ ಪ್ರಸಿದ್ಧ ಸಾಹಿತಿಗಳು ಮತ್ತು ಕ್ರಾಂತಿಕಾರಿ ವಿಚಾರವಾದಿಗಳು ತಮ್ಮ ಸ್ಥಾನಬಲದಿಂದ ರಾಮಾಯಣ ಮಹಾಭಾರತಗಳಲ್ಲಿ ಬರುವ ಸ್ತ್ರೀ ಪುರುಷ ತಾರತಮ್ಯ, ಪುರುಷ ಪ್ರಧಾನ ಹೆಗ್ಗಳಿಕೆ, ಕಥೆ ಉಪಕಥೆಗಳ ಅಸಾಂಗತ್ಯ, ಘಟನೆಗಳ ತಾತ್ವಿಕ ರಾಹತ್ಯ ಮತ್ತು ಇತರ ಲೋಪದೋಷಗಳನ್ನು ಹೇಗೆ ಎತ್ತಿ ಟೀಕಿಸುತ್ತಾರೆಂದು ಪ್ರಸ್ತಾಪಿಸುತ್ತಿದ್ದಾರೆ. ಆ ಉನ್ನತ ಸ್ಥಾನದ ವ್ಯಕ್ತಿಗಳು ತಮ್ಮ ವರ್ಚಸ್ಸು, ಸ್ವಯಂ ಕಲ್ಪಿತ ಆಧುನಿಕ ನೋಟ ಮತ್ತು ಬಿಚ್ಚು ಮನಸ್ಸಿನ ಧೋರಣೆಯನ್ನು ಪ್ರದರ್ಶನ ಮಾಡಲೋ ಎಂಬಂತೆ ತಮ್ಮ ಕೃತಿಗಳನ್ನು ರಚಿಸುತ್ತಾರೆ. ಇದೀಗ ತಾನೇ ನಮ್ಮ ಕಥಾನಕ ನೋಡಿದ ನಿಮಗೆ ನಾವು ಅದೇ ಮಾರ್ಗವನ್ನು ಹಿಡಿದಿದ್ದೇವೆ ಎಂದು ಅನಿಸಬಹುದು. ಇಲ್ಲ ಇಲ್ಲ, ನಮ್ಮ ಉದ್ದೇಶ ಅದಕ್ಕೆ ತದ್ವಿರುದ್ಧ. ರಾಮಾಯಣ ಮಹಾಭಾರತ ಸನಾತನ ಧರ್ಮದ ಪಂಚಾಂಗ, ನಿತ್ಯ ಜೀವನಕ್ಕೆ ಸರ್ವಕಾಲಿಕವಾಗಿ ಅನ್ವಯವಾಗುವಂಥ ಕಾವ್ಯಗಳು. ಅವುಗಳ ಮೇಲೆ ಟೀಕೆ ಕುಚೋದ್ಯ ಮಾಡುವಂಥ ಯೋಗ್ಯತೆ ನಮಗಿಲ್ಲ, ನಮ್ಮ ಉದ್ದೇಶವೂ ಅದಲ್ಲ. ನಮ್ಮ ನಿಲುವೇನೆಂದರೆ, ಕಥೆಗಳು, ಘಟನೆಗಳು
ಮತ್ತು ಅವುಗಳಲ್ಲಿ ಬರುವ ವ್ಯಕ್ತಿಗಳು ಅಗಣ್ಯ. ಬದಲಾಗಿ ಅವುಗಳು ಸಮಗ್ರವಾಗಿ ಪ್ರತಿಪಾದಿಸುವ ಪಾಠ, ಗುಣ, ಧ್ಯೇಯ ಮುಖ್ಯ. ಕಥಾನಕದ ಶೀರ್ಷಿಕೆಯಿಂದ ಹಿಡಿದು ಹೆಜ್ಜೆ ಹೆಜ್ಜೆಗೆ ನಾವು ಲೋಕವಂದ್ಯ ಶ್ರೀರಾಮನನ್ನು ಅಣುಕು ಕುಚೋದ್ಯ ಮಾಡಿದಂತೆ ಕಾಣುತ್ತದೆ. ಆದರೆ ವಾಸ್ತವ ಹಾಗಿಲ್ಲ. ವಾಲ್ಮೀಕಿ ವ್ಯಾಸರಂಥ ಪ್ರಗಲ್ಭ ಮುನಿವರ್ಯರು ತಮ್ಮ ಕಾವ್ಯಗಳನ್ನು ರೂಪಿಸುವಾಗ ಹುಚ್ಚು ಮನಸ್ಸಿನ 10 ಮುಖಗಳುಳ್ಳ 100 ಜನರನ್ನು ಮನಸ್ಸಿನಲ್ಲಿಟ್ಟು ಬರೆದಿರುತ್ತಾರೆ. ಆ 100 ಜನರಲ್ಲಿ ಒಬ್ಬರಾದ ನಾವು ನಮ್ಮ 10 ಮುಖಗಳಲ್ಲಿ ಒಂದನ್ನು ಬಳಸಿ ಈ ಕಥಾನಕವನ್ನು ರೂಪಿಸಿದ್ದೇವೆ. ಈ ಮಹಾಕಾವ್ಯಗಳು ಒಂದು ಸಾಹಿತ್ಯದ ವೈಚಾರಿಕತೆಯ ದೃಷ್ಟಿಕೋನದಿಂದ ಸಮಂಜಸವೇ ಹೊರತು ಅನುಸರಿಸಲಲ್ಲ, ಅನುಕರಿಸಲು ಖಂಡಿತ ಅಲ್ಲ. ನಮ್ಮ ಧೋರಣೆ ಏನೆಂದರೆ, ಶ್ರೀರಾಮಂತಹ ದೇವರೂ ತಪ್ಪು ಮಾಡುತ್ತಾನೆ, ಎಡವುತ್ತಾನೆ, ಅರಿಯದೆ ಸ್ತ್ರೀ ಶೋಷಣೆಯೂ ಮಾಡುತ್ತಾನೆ. ಅವನು ಜನಸಾಮಾನ್ಯರ ಅವಗುಣಗಳಿಂದ ಅತೀತನಲ್ಲ ಎಂದು ತೋರಿಸುವುದು. ತಾರತಮ್ಯತೆ ನಮ್ಮಲ್ಲಿ, ನಮ್ಮ ಜನಾಂಗದಲ್ಲಿ ರಕ್ತಗತವಾಗಿದೆ. ಅದರಿಂದ ಭಗವಂತನು ಮುಕ್ತನಲ್ಲ ಎಂದು ವೇದ್ಯವಾಗುತ್ತದೆ. ಇದಕ್ಕೊಂದು ಒಳ್ಳೆ ಉದಾಹರಣೆ ನನಗೆ ನೆನಪು ಬರುತ್ತದೆ, ಕೇಳಿ. ಜನಕ ಮಹಾರಾಜ ಸೀತೆಯನ್ನು ರಾಮನಿಗೆ ಕೊಡುವಾಗ ಹೇಳುತ್ತಾನೆ, ವತ್ಸ, ನನ್ನ ಮಗಳು ಸೀತೆ ಸಹಧರ್ಮಚಾರಿಣಿ, ಅಂದರೆ ಧರ್ಮದ ಪಥದಲ್ಲಿ ಮಾತ್ರ ಚಲಿಸುವವಳು. ನೀನು ಧರ್ಮದ ಹಾದಿಯಿಂದ ದೂರ ಸರಿದಂತೆ ಅವಳು ನಿನ್ನಿಂದ ದೂರ ಸರಿಯುತ್ತಾಳೆ. ವತ್ಸ, ಜಾಗ್ರತೆ, ನಿನ್ನ ಧರ್ಮಾನುಷ್ಠಾನದಲ್ಲಿ ತಾತ್ವಿಕ ಮಾರ್ಗದಿಂದ ವಿಚಲಿತನಾಗದಿರು. ಧರ್ಮದ ಮಾಪಕಳಾದ ನಿನ್ನ ಸಹಧರ್ಮಿಣಿ ಸದಾ ನಿನ್ನ ಸಹಚರಿಯಾಗಿರುವಂತೆ ಎಚ್ಚರವಹಿಸು. ಇಷ್ಟೆಲ್ಲ ಮಾತು ಕೇಳಿದ್ದರೂ ಮುದಿಭ್ರಾಂತಿನಿಂದ ಮಂದಸ್ಮಿತನಾದ ತಂದೆಯ ವಚನ ಪರಿಪಾಲನೆಗೆ ಧರ್ಮಬಾಹಿರವಾಗಿ ತತ್ವರಾಹಿತ್ಯವಾಗಿ ನಡೆದ ಶ್ರೀರಾಮ ಸೀತಾಮಾತೆಯನ್ನು 16 ವರ್ಷ ಕಳೆದುಕೊಳ್ಳುತ್ತಾನೆ. ಮತ್ತೆ ಪದೇ ಪದೇ ಧರ್ಮವನ್ನು ಉಪೇಕ್ಷಿಸಿ ಅವಳನ್ನು ಅಪೇಕ್ಷಿಸಿ ಪರೀಕ್ಷಿಸಿದ ಅವಳನ್ನು ಶಾಶ್ವತವಾಗಿ ಕಳೆದುಕೊಂಡ. ಸಹಧರ್ಮಚಾರಿಣಿಯಾದ ಸೀತಾಮಾತೆ ಶ್ರೀರಾಮನ ಹಿಂದೆ ತನ್ನ ಜೀವಿತದಲ್ಲಿ ಕ್ಷಣ ಮಾತ್ರ ಸಹಧರ್ಮಿಣಿಯಾಗಿದ್ದಳು. ಅನಾಥೆಯಾಗಿ ಜನಿಸಿ ಅನಾಥೆಯಾಗಿ ಅಸುನಿಗಿದಳು ಆ ಮಹಾಮಾತೆ. ಲೋಕಕ್ಕೆ ಆದರ್ಶನೀಯವಾಗಿ ಅಂದರೆ ಶ್ರೀರಾಮನ ಸಚ್ಚರಿತೆ, ಧರ್ಮ ದುರಂಧರತ್ವ ವ್ಯಕ್ತಿತ್ವಕ್ಕೆ ಯಾವ ಅರ್ಥ ಕೊಡುತ್ತದೆ ಇಲ್ಲಿ? ರಾಮಾಯಣ ಏನು ಹೇಳುತ್ತದೆ ಎಂದರೆ, ಒಂದು ಧರ್ಮ ಪಾಲನೆಯಲ್ಲಿ ಇನ್ನೊಂದು ಧರ್ಮ ಎಸಗುವಲ್ಲಿ ಚ್ಯುತಿಯಾಗಬಹುದು, ತುಲನಾತ್ಮಕವಾಗಿ ನಿಭಾಯಿಸಬೇಕು. ಹೌದು, ರಾಜನಾದವನಿಗೆ ರಾಜಧರ್ಮ ದೊಡ್ಡದು, ಸತೀಧರ್ಮ ಅನಂತರದ್ದು. ಅದರ ಧರ್ಮವನ್ನು ಹಂಚಿ ಹಾಕುವಾಗ ಒಂದಕ್ಕೆ 90%, ಇನ್ನೊಂದಕ್ಕೆ 10% ತಪ್ಪು. ಈ ಪಾಠವನ್ನು ನಮಗೆ ರಾಮಾಯಣ ಅರ್ಹುತ್ತದೆ. ರಾಮಾಯಣ ನಮ್ಮ ನಿತ್ಯ ಜೀವನದ ಕೈಪಿಡಿ. ಪ್ರತಿಯೊಂದು ಉಪಕರಣಕ್ಕೆ ಅದರದ್ದೇ ಆದ ನಿರ್ದಿಷ್ಟ ಉಪಯುಕ್ತತೆ ಮತ್ತು ಉಪಯೋಗಿಸುವ ವಿಧಾನಕ್ಕೆ ಸಂಬಂಧಿಸಿದ ಹೊತ್ತಿಕೆಗಳು ಇರುತ್ತವೆ. ಹಾಗೆ ರಾಮಾಯಣ ಮಹಾಭಾರತಗಳು ಜೀವನವೆಂಬ ಉಪಕರಣಕ್ಕೆ ಇರುವ ಯೂಸರ್ಸ್ ಮ್ಯಾನ್ಯುಯಲ್, ನಿತ್ಯ ಜೀವನದ ವಿಧಿ ವಿಶೇಷಣಗಳನ್ನು ಕಥೆಗಳ ಮೂಲಕ ವಿವರಿಸುವ ಹೊತ್ತಿಗೆ. ಇವು ಯಾವತ್ತೂ ನಮ್ಮ ಜೀವನಕ್ಕೆ ಒಂದು ರೂಪಕ ಮೆಟಫಾರಿಕಲ್ ಚೌಕಟ್ಟು ಒದಗಿಸುತ್ತದೆ. ಈ ಚೌಕಟ್ಟನ್ನು ಮಾದರಿಯಾಗಿ ಉಪಯೋಗಿಸಿ ನಮ್ಮ ಜೀವನದ ಸಮಸ್ಯೆಯನ್ನು ಬಗೆಹರಿಸಬಹುದು. ವಾಲ್ಮೀಕಿ ಮುನಿನಾಥ ರಾಮಾಯಣ ಮಹಾಕಾವ್ಯದ ಮೂಲಕ ಏನು ತೋರಿಸುತ್ತಾರೆಂದರೆ, ಸ್ತ್ರೀಯರ ಮಾನಸಿಕ ಶಕ್ತಿ ಸ್ಟ್ರೆಂತ್, ಸ್ಥಿತಿಸ್ಥಾಪಕತ್ವ ರೆಸಿಲಿಯನ್ಸ್, ಮತ್ತು ತ್ಯಾಗ ಮನೋಭಾವ ಭಗವಂತನನ್ನೂ ಮೀರಿಸಿದ್ದು. ಈ ಮೂಲ ವಿಚಾರಗಳು ನಮ್ಮ ಕಥಾನಕವನ್ನು ನೋಡಿ ನಿಮಗೆ ಗ್ರಾಹ್ಯವಾಗಿದ್ದರೆ ನಮ್ಮ ಧ್ಯೇಯ ಸಾರ್ಥಕವಾಯಿತು. ಶತಾವಧಾನಿ ಶ್ರೀ ಗಣೇಶರು ವಾಗರ್ಥ ಎಂಬ ಫೇಸ್ಬುಕ್ ಪೇಜ್ನ
ಸಂಯೋಜಕರಾದ ಶ್ರೀ ಮಂಜುನಾಥ ಕೊಳ್ಳೆಗಾಲ ಅವರು ಮತ್ತು ಶ್ರೀ ಕೆ ವಿ ರಾಮಪ್ರಸಾದರಿಗೆ ನಾವು ತುಂಬ ಆಭಾರಿಗಳು. ಈ ಪುಣ್ಯಕಥೆಯನ್ನು ಆಡಿಸಿದವರಿಗೂ ಆಡಿದವರಿಗೂ ಹಾಗೂ ಭಕ್ತಿಯಿಂದ ಲಾಲಿಸಿದವರಿಗೂ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಿ ಇಹದಲ್ಲಿ ಶ್ರೇಯಸ್ಸನ್ನು ಮತ್ತು ಪರದಲ್ಲಿ ಸದ್ಗತಿಯನ್ನುಂಟು ಮಾಡಲಿ ಎಂದು ಪ್ರಾರ್ಥಿಸಿಕೊಳ್ಳುತ್ತಾ ಈ ಕಥಾನಕವನ್ನು ಪೂರ್ಣಗೊಳಿಸುತ್ತೇನೆ. ನಿಮಗೆ ಮಂಗಳವಾಗಲಿ. ಕಲ್ಲಿನಲ್ಲಿ ಕೆತ್ತಿದನು ಶಿಲ್ಪಿಯವ ಶಿವನ, ದೇಗುಲದಿ ಕೂಡಿದನು ವೈದಿಕನು ಅವನ. ಕಲ್ಲಿನಲ್ಲಿ ಕೆತ್ತಿದನು ಶಿಲ್ಪಿಯವ ಶಿವನ, ದೇಗುಲದಿ ಕೂಡಿದನು ವೈದಿಕನು ಅವನ. ಕರುಣಾಳು ಶಿವನವನು ಕಲ್ಲಾದನೇಕೆ, ಮನದಲ್ಲಿ ಇರುವವರಿಗೆ ಮನೆ ಬೇರೆ ಬೇಕೆ. ಇರುವುದೊಂದು ದೈವಕ್ಕೆ ನೂರಾರು ಹೆಸರಿಟ್ಟು ಅವನ್ ಹೆಚ್ಚು ಇವನ್ ಹೆಚ್ಚು ಎನ್ನುತ್ತಾ ಬೊಬ್ಬಿಟ್ಟು ಕಲ್ಲಿನಲ್ಲಿ. ಕಲ್ಲಿನಲ್ಲಿ ಕೆತ್ತಿದನು ಶಿಲ್ಪಿಯವ ಶಿವನ, ದೇಗುಲದಿ ಕೂಡಿದನು ವೈದಿಕನು ಅವನ. ಬ್ರಾಹ್ಮಣನು ಬಂದಾಗ ಜನಿವಾರವಿತ್ತೆ, ಶಿವಭಕ್ತ ಬಂದಾಗ ಶಿವದಾರವಿತ್ತೆ. ಬರುವಾಗ ಎಲ್ಲರೂ ಬೆತ್ತಲೆ ಬಂದು ಆಮೇಲೆ ಕಚ್ಚಾಟ ಮೇಲು ಕೀಳೆಂದು ಕಲ್ಲಿನಲ್ಲಿ. ಕಲ್ಲಿನಲ್ಲಿ ಕೆತ್ತಿದನು ಶಿಲ್ಪಿಯವ ಶಿವನ, ದೇಗುಲದಿ ಕೂಡಿದನು ವೈದಿಕನು ಅವನ. ಹೊಲೆಯ ನಿನ್ನಯ ಮನದಿ ಶಿವನು ಕಾದಿರಲು, ಅಡ್ಡಿ ಮಾಡದಿರು ನೀ ದೇಗುಲಕ್ಕೆ ಬರಲು. ಅಳಬೇಡ ಕೀಳೆಂದು ಶಿವನ ಮಗ ನೀನು, ಅಳಬೇಡ ಕೀಳೆಂದು ಶಿವನ ಮಗ ನೀನು, ಹೃದಯದಲ್ಲಿ ತುಂಬಿಹುದು ಭಕ್ತಿಯ ಜೇನು ಕಲ್ಲಿನಲ್ಲಿ. ಕಲ್ಲಿನಲ್ಲಿ ಕೆತ್ತಿದನು ಶಿಲ್ಪಿಯವ ಶಿವನ, ದೇಗುಲದಿ ಕೂಡಿದನು ವೈದಿಕನು ಅವನ. ಕಲ್ಲಿನಲ್ಲಿ ಕೆತ್ತಿದನು ಶಿಲ್ಪಿಯವ ಶಿವನ, ದೇಗುಲದಿ ಕೂಡಿದನು ವೈದಿಕನು ಅವನ.